ಹೌದಾ? ಅದೇ 26 ಶ್ಲೋಕಕ್ಕೆ ಅರ್ಥ ಏನ? ನಿತ್ಯಂ ಕರ್ಮ ದುರಿತ ಕ್ಷಪಣ ಅರ್ಥ. ದುರಿತ ಕ್ಷಪಣ ಅಂದ್ರೆ ಏನೋ, ಯಾರ ಪಾಪ ಅದು? ಎಲ್ಲ ಈ ಜನ್ಮದ, ಈಗ ಇವತ್ತಿಗಿಂತ ಹಿಂದಿನ ಈ ಜನ್ಮದ ಮತ್ತು ಹಿಂದಿನ ಜನ್ಮದ ಎಲ್ಲ ಪಾಪ. ಹೇಗೆ ನಾವು ನಿತ್ಯಕರ್ಮ ಮಾಡ್ಬೇಕಾದ್ರೆ ನಮ್ಮ ಉಪಾತ ಸಮಸ್ತ ದುರಿತ ಕ್ಷಯದ್ವಾರ, ನಮ್ಮ ಉಪಾತ್ತ ಅಂದ್ರೆ ಸ್ವೀಕೃತ ಅಂತ, ಸಂಗ್ರಹೀತ ಅಂತ. ನಾವು ಕಲೆಕ್ಟ್ ಮಾಡ್ಕೊಂಡ ಸಂಗ್ರಹ ಮಾಡಿದ್ದಾಗ ಎಲ್ಲಾ ಪಾಪಗಳು ಏನಿದೆಯೋ ಅದು ಈ ಜನ್ಮದಿರ್ಬೋದು ಹಿಂದಿ ಜನ್ಮದಿರ್ಬೋದು ಎಲ್ಲವೂ ಪರಿಹಾರವಾಗಲಿ ಅಂತ ನಮ್ಮ ಬಯಕೆ. ಆದರೆ ನಮ್ಮ ನಾವು ಮಾಡೋ ಕರ್ಮದ ತೀವ್ರತೆ ಎಷ್ಟು ಅಂದ್ರೆ ಎಷ್ಟು ಪಾಪ ಪರಿಹಾರ ಆಗುತ್ತೆ ಅಂತ. ನೀವು ಸುಮ್ಮನೆ ಮಾತಾಡ್ಕೊಂಡು ಮೊಬೈಲ್ ಮಾತಾಡ್ಕೊಂಡು ತಮಾಷೆ ಮಾಡ್ಕೊಂಡು ಶ್ರದ್ಧೆ ಹೇಳ್ದೇನೆ ಅರ್ಥಾನುಸಂಧಾನ ಹೇಳ್ದೇನೆ ಮಾಡಿದ್ರೆ ಅಂತ ಕಷ್ಟ ಕಾಹಿತ ಕಷ್ಟ ಕಜ್ಜಾಯ. ಬಹಳ ಅರ್ಥಾನುಸಂಧಾನವಾಗಿ ದೇವತೆಯಲ್ಲಿ ಭಕ್ತಿ ಇಟ್ಕೊಂಡು ಏಕಾಗ್ರತೆಯಿಂದ ಬಹಳ ಹೊತ್ತು ಮಾಡಿದರೆ ಅಷ್ಟು ತೀವ್ರತೆ ಆಗುತ್ತೆ ಅದು. ಹಾಗಾಗಿ ಒಟ್ಟು ನಿತ್ಯಕರ್ಮವಾಗಿ ಭಾಷ್ಯಕಾರರು ಗೃಹಸ್ಥರು ಮಾಡುವಂತ ಅಗ್ನಿಹೋತ್ರ ನಿತ್ಯಕರ್ಮವನ್ನೇ ಮುಖ್ಯವಾಗಿ ಕೊಟ್ಟಿದ್ದಾರೆ. ಆಯಾ ವರ್ಣಾಶ್ರಮದವ್ರು ಸೇರಿಸ್ಕೋಬಹುದು. ನಾವು ಬ್ರಹ್ಮಚಾರಿ ಮಾಡುವಂತಹ ಅಗ್ನಿಕಾರ್ಯ ಇರ್ಬೋದು, ಸಂಧ್ಯಾವಂದನ ಇರ್ಬೋದು, ವೇದಾರ್ಚನೆ ಇರ್ಬೋದು, ಗುರು ಶುಶ್ರೂಷಾದಿಗಳು ಎಲ್ಲವನ್ನು ಪಾಪಕ್ಷೇಪಕ್ಕೋಸ್ಕರವಾಗಿಯೇ ಹೇಳಿದ್ದಾಗಿದೆ ಹೊರತು ಅದು ಮುಮುಕ್ತಯೇನ ಮುಕ್ತಯೇನ ಮೋಕ್ಷಕ್ಕಾಗಿ ಕರ್ಮವನ್ನು ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಯೇ ಇಲ್ಲ. ಹಾಗಾಗಿ ಇನ್ನು ಕಾಮ್ಯ ಕರ್ಮಕ್ಕೆ ಸ್ವರ್ಗಾದಿ ಫಲ ಸಂಬಂಧ ಇದೆ. ಆದಿ ಶಬ್ದದಿಂದ ಸ್ವರ್ಗ, ಪುತ್ರ, ಪಶು, ಆರೋಗ್ಯ ಎಲ್ಲ ಕಾಮ್ಯ ಕರ್ಮದ ಫಲಗಳು. ಹಾಗಾಗಿ ಅದಕ್ಕೂ ಸೇವನ ಅಂದ್ರೆ ಮುಕ್ತಿ ಸಂಬಂಧ ನಾಸ್ತಿ ಅಂತ. ಮುಕ್ತಿ ಕೊಡ್ಸೋಕೆ ಆಗಲ್ಲ. ಆಮೇಲೆ ಮುಕ್ತಿ ಅನ್ನೋದು ನಮ್ಮ ಆತ್ಮ ಸ್ವರೂಪಕ್ಕೆ ಹೆಸರು. ಸ್ವರೂಪ ಆದ್ರಿಂದ ಸ್ವರೂಪಕ್ಕೆ ಅಜ್ಞಾನ ಇದೆ. ಸ್ವರೂಪವನ್ನು ಪಡ್ಕೊಳ್ಬೇಕಾಗಿಲ್ಲ. ಸ್ವರೂಪವಾದ ಅಜ್ಞಾನ ಏನಿದೆ, ಅಜ್ಞಾನವೇ ಅದಕ್ಕೆ ಬಂಧನ ತಡೆ. ಅಜ್ಞಾನ ಜ್ಞಾನದಿಂದ ಹೋಗೋದು. ಇಪ್ಪಲ ಬರೋದು ಅಜ್ಞಾನ ಕರ್ಮದಿಂದ ಹೋಗಲ್ಲ, ಬಾಕಿ ಏನು ಸಾಧನದಿಂದ ಹೋಗಲ್ಲ. ಕಟ್ಟೆ ಹೋಗೋದಕ್ಕೆ ಬೆಳಕೇ ಬೇಕೋ, ಅಜ್ಞಾನ ಹೋಗೋದು ಜ್ಞಾನವೇ ಬೇಕು. ಜ್ಞಾನ ಆಗೋದು ವೇದಾಂತ ವಾಕ್ಯದಿಂದ ವಿಚಾರದಿಂದ. ವಿಚಾರಕ್ಕೆ ಅದಕ್ಕೆ ಕೂರ್ಬೇಕು. ಬರೀ ವಿಚಾರ ಅಂದ್ರೆ ಸೈನ್ಸ್ ವಿಚಾರ ಮಾಡುವಾಗೆ ಬಾಕಿ ವಿಚಾರ ಅಲ್ಲ, ಅದು ಫುಲ್ ಡಿವೋಟ್ ಆಗ್ಬೇಕು ವಿಚಾರಕ್ಕೆ. ಅದನ್ನೇ ನಾವು ನಿಧಿಧ್ಯಾಸನ ಅನ್ನುವ ಶಬ್ದ ಕರಿತೀವಿ. ನಿರಂತರ ಮಾಡೋ ನಿಧ್ಯಾಸನ, ಶ್ರವಣ ಮನ ನಿಧ್ಯಾಸನ ಮತ್ತೆ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಅನುಭವ ಪರ್ಯಂತವಾಗಿ ಮಾಡುದು. ಆ ವಿಚಾರ ಮಾಡೋದಕ್ಕೆ ನಿಧ್ಯಾಸನ ಮಾಡೋದಕ್ಕೆ ಒಂದು ಯೋಗ್ಯತೆ ಇದೆ. ಆ ಯೋಗ್ಯತೆ ತಂದ್ಕೊಡುತ್ತೆ ಕರ್ಮಯೋಗ ಮತ್ತೆ ಭಕ್ತಿಯೋಗ, ಎರಡು ಉಪಾಸನ. ಭಕ್ತಿಯೋಗ ಅಂದ್ರೆ ಉಪಾಸನ ಅಂತ. ಇದು ಒಂದು ಬಹಿರಂಗ ಸಾಧನ, ಇನ್ನೊಂದು ಅಂತರಂಗ ಸಾಧನ. ಯಾವುದು ಉಪಾಸನ ಭಕ್ತಿ ಎಲ್ಲ ಅಂತರಂಗ ಸಾಧನ, ಕರ್ಮಯೋಗವಲ್ಲ ಬಹಿರಂಗ ಸಾಧನ. ಯಾಕೆ ಇದನ್ನು ಪರಂಪರಾ ಸಾಧನ ಅಂತಾರೆ, ಇದು ಅಂತರಂಗ ಸಾಧನ ಅಂತಾರೆ. ಆದರೆ ಶಬದ ಮಾತುಗಳಿದೆಯಲ್ಲ ಅದು ಸಹಕಾರಿ ಸಾಧನ. ಶ್ರವಣ ಮನನಾದಿಗಳು ಸಾಕ್ಷಾತ್ ಸಾಧನ. ಅದಕ್ಕೆ ಶ್ರವಣ ಮನನಾದಿಗಳು ಸನ್ನಿಪತ್ಯೋಪಕಾರಕ ಅಂತ ಹೇಳ್ತಾರೆ ಭಾಷ್ಯಕಾರರು. ಸನ್ನಿಪತ್ಯ ಅಂದ್ರೆ ಕ್ಲೋಸ್, ನಿಯರೆಸ್ಟ್, ಹತ್ತಿರದ ಉಪಕಾರಕ, ಆರಾಧ ಉಪಕಾರಕ ಅದು. ಇದು ಹೀಗೆ ಸಾಧನೆಯಲ್ಲಿ ವಿಭಾಗ ಇದೆ. ಒಟ್ಟು ಮೇಲೆ ಯಾವ ಕರ್ಮವೂ ಕೂಡ ನೇರವಾಗಿ ಮೋಕ್ಷಕ್ಕೆ ಸಾಧನವಲ್ಲ ಅನ್ನೋದು ಅವರ ಹೃದ್ಗತ, ವಾರ್ತಿಕಾರರ ಹೃದಯದ ಅಭಿಪ್ರಾಯ. ಈಗ ಪ್ರಮಾಣ ಅಸಂಭವಾಚ, ಪ್ರಮಾಣವಿಲ್ಲ ಅದಕ್ಕೆ ಕರ್ಮದಿಂದ ಮೋಕ್ಷವಾಗುತ್ತೆ. ಯಾವ ವೇದವಾಕ್ಯವೂ ಇಲ್ಲ. ಎಲ್ಲಾದರೂ ವೇದವಾಕ್ಯ ವೇದದಲ್ಲಿ ಒಂದು ವಾಕ್ಯ ಇದರಿಂದ ಮೋಕ್ಷವಾಗುತ್ತೆ, ಮುಕ್ತನಾಗ್ತಾನೆ ಅಂತ ಯಾವುದೋ ಒಂದು ಕರ್ಮ ಅದಕ್ಕಾಗಿ ಹೇಳಿದ್ರೆ ಆ ಕರ್ಮ ಮಾಡಿದ್ರೆ ಮುಕ್ತನಾಗ್ತಾನೆ ಅಂತ ಹೇಳಿದ್ರು ಹೇಳಬಹುದಾಗಿತ್ತು. ಯಾಕಂದ್ರೆ ಅಷ್ಟು ಶ್ರದ್ಧೆ ವೇದವಾಕ್ಯದ ಮೇಲೆ, ವೇದ ಹೇಳಿದ ಮೇಲೆ ಆಗಲ್ಲ ಅಂತ ಅನ್ನೋ ಬರೋದೇ ಇಲ್ಲ. ಆದ್ರೆ ವೇದ ಹೇಳಿಯೂ ಇಲ್ಲ, ಹೇಳೋದು ಇಲ್ಲ, ಹೇಳಕ್ ಆಗೋದು ಇಲ್ಲ. ವೇದಕ್ಕೂ ಹೇಳಕ್ಕಾಗಲ್ಲ. ಯಾಕಂದ್ರೆ ವೇದ ಗೊತ್ತು ಸತ್ಯ, ತತ್ವ ಸತ್ಯ ಗೊತ್ತಿರುವಾಗ ಕ್ರಿಯೆಯಿಂದ ನಾಲ್ಕೇ ಉತ್ಪಾದ್ಯ, ಆಪ್ಯ, ಸಂಸ್ಕಾರ್ಯ, ವಿಕಾರ್ಯ, ನಾಲ್ಕು ಜಾತಿಗೂ ಸೇರಿಲ್ಲ ಮೋಕ್ಷ. ಹಾಗಾಗಿ ಕ್ರಿಯೆಯಿಂದ ಉಂಟಾಗೋದಲ್ಲ ಅದು. ಇದು ಸಾಧ್ಯ ಸಾಧನ ಭಾವೋಯಂ ವಚನ ಪಾರಲೌಕಿಕ ಶ್ರೌಷಂ ಮೋಕ್ಷದಂ ಕರ್ಮ ಭಕ್ತಾತ್ ಕಂಚನ.
ಅಯಂ ಸಾಧ್ಯ ಸಾಧನ ಭಾವ ಯಹ ವರ್ತತೆ ಅಂತ. ಈ ಸಾಧ್ಯ ಅಂದ್ರೆ ಫಲ, ಸಾಧನ ಅಂದ್ರೆ ಕರ್ಮ. ಆ ಕರ್ಮ ಉಪಾಸನೆ ಸೇರಿಸ್ಕೊಂಡ್ಬಿಡ್ಬೋದು. ಕರ್ಮದಲ್ಲಿ ಮಾನಸಿಕ ಕರ್ಮವೂ ಕರ್ಮವೇ, ದೇಹೇಂದ್ರಿಯ ಕರ್ಮವೂ ಕರ್ಮವೇ. ದೇಹ ಪ್ರಧಾನವಾದ ಕರ್ಮ ಪೂಜಾ ಅಗ್ನಿಹೋತ್ರಾದಿಗಳು, ಇಂದ್ರಿಯ ಪ್ರಧಾನ ಕರ್ಮ ಸ್ವಾಧ್ಯಾಯ ಪಾರಾಯಣ ಜಪ, ಮಾನಸಿಕ ಕರ್ಮ ಉಪಾಸನೆ ಅಂತ. ಹೀಗೆ ಮೂರು ಮಾಡ್ಕೋಬೇಕು ಭಕ್ತಿ. ಈ ಯಾವ ಕರ್ಮದಿಂದ ಇದು ಎಲ್ಲವೂ ಎಷ್ಟು ಸಾಧನ, ಇದು ಇದು ಒಂದು ಗೊತ್ತಾದ ಸಾಧ್ಯ ಸಂಬಂಧವನ್ನು ಹೊಂದಿದೆ. ಇದು ಈ ಅಯಂ ಸಾಧ್ಯ ಸಾಧನ ಭಾವ ಯಹ ವರ್ತತೆ ಅಂತ. ಈ ಸಾಧ್ಯ ಸಾಧನ ಅನ್ನುವಂತ ಭಾವ ಇದೆ. ಭಾವ ಭಾವ ಅಂದ್ರೆ ಕಾನ್ಸೆಪ್ಟ್, ಸಾಧ್ಯ ಸಾಧನ ಕಾನ್ಸೆಪ್ಟ್ ಏನಿದೆ ಇದು. ಇದಕ್ಕೆ ಪಾರಲೌಕಿಕವೇ ಇದಕ್ಕೆ ಸಂಬಂಧವೇ ಹೊರತು ಬೇರೆ ಅಲ್ಲ. ಇದೇ ಗೊತ್ತಿಲ್ಲ ವಚನಾರ್ಥ, ವಚನಾರ್ಥ ಶ್ರುತಿವಾಕ್ಯದಿಂದ ಪಾರಲೌಕಿಕ ಸಂಬಂಧ, ಪಾರಲೌಕಿಕವಾದಂತಹ ಭಾವ ಇದಕ್ಕೆ ಉಂಟೆ ಹೊರತು ಆಧ್ಯಾತ್ಮಿಕವಾದ ಪರಮಾರ್ಥವಾದ ಸತ್ಯವನ್ನು ತಿಳಿಸ್ಕೊಳ್ಳುವಂತಹ ಸಾಧ್ಯ ಸಾಧನ ಸಂಬಂಧಕ್ಕೆ ಸಾಧ್ಯ ಸಾಧನ ಸಂಬಂಧ ಅದಿಲ್ಲ, ಅಲ್ಲಿ ವ್ಯವಹಾರ ಇಲ್ಲ. ಅದು ಸಾಧ್ಯ ಸಾಧನವಲ್ಲ, ವಿದ್ಯಾಕ್ಷೇತ್ರವೇ, ಕರ್ಮಕ್ಷೇತ್ರವೇ, ಅನಾತ್ಮ ಕ್ಷೇತ್ರವೇ. ಅನಾತ್ಮ ಕ್ಷೇತ್ರದಲ್ಲೇ ಸಾಧ್ಯ ಸಾಧನಗಳು, ಅದೆಲ್ಲ ಅವಿದ್ಯಾ ಕ್ಷೇತ್ರವೇ. ಅದೆಲ್ಲ ಯಾವ ಕಾರಣಕ್ಕೂ ಅದು ಆತ್ಮಸ್ವರೂಪಕ್ಕೆ ಮುಟ್ಟಿದ್ದಲ್ಲ. ಹಾಗೆ ವಚನಾಥನ ಶ್ರುತಿ ವಚನಾಥ ಅಯಂ ಸಾಧ್ಯ ಸಾಧನ ಭಾವ ಯಾವ ವರ್ತದೆ ಸಹ ಪ್ರಾಯೇಣ ಸರ್ವ ಪಾರಲೌಕಿಕ. ಮರುಮಟ್ಟಿಗೆ ಪರಲೋಕ ಸಂಬದ್ಧವಾಗಿದೆ. ಕೆಲವಿದೆ, ಯಾವುದೋ ಮಳೆ ಬರಬೇಕು, ಮಳೆ ಬರಬೇಕು ಅಂತ ಹೇಳಿ ಕರ್ಮ ಮಾಡೋದು, ಆರೋಗ್ಯ ಬರಬೇಕು ಅಂತ, ಮಕ್ಕಳಾಗಬೇಕು ಅಂತ, ಐಶ್ವರ್ಯ ಬರಬೇಕು ಅಂತ, ಅಧಿಕಾರ ಸಿಗಬೇಕು ಅಂತ, ಅದಿಲ್ಲೇ. ಹಾಗೆ ದೃಷ್ಟ ಫಲ ಅದೃಷ್ಟ ಫಲ ಅಂತ ಎರಡು ಸಲ ಮಾಡ್ತಾರೆ ಕರ್ಮಫಲವನ್ನ. ದೃಷ್ಟಫಲ ಕರ್ಮ ಉಂಟು, ಆದ್ರೆ ದೃಷ್ಟಫಲ ಕರ್ಮಕ್ಕೆ ದೃಷ್ಟಫಲಕ್ಕಾಗಿ ಕರ್ಮ ಮಾಡ್ತಾ ಅನ್ನಲ್ಲ, ಅದು ಆಗದೆ ಹೋದರೆ ಬಲವತ್ತರವಾದ ಅಡ್ಡಿ ಇದೆ ಅಂತ ಅದಕ್ಕೆ ಊಹೆ ಮಾಡಿಕೊಂಡು ಇನ್ನೂ ಜಾಸ್ತಿ ಮಾಡಬೇಕು, ಇಲ್ಲ ಜಾಸ್ತಿ ಆದ್ರೆ ಜನ್ಮಾಂತರ ಕ್ಯಾರಿ ಆಗುತ್ತೆ ಅನ್ಬೇಕು. ಏನ್ ಮಾಡೋಕ್ಕಾಗಲ್ಲ, ವ್ಯರ್ಥ ಅಂತ ಅನ್ನೋದಿಲ್ಲ. ವೈದಿಕರು ಯಾವುದೇ ಕರ್ಮಕ್ಕೂ ಫಲವಿಲ್ಲ ವ್ಯರ್ಥ ಅಂತ ಆ ರೀತಿ ಹೇಳಿಕೆ ಕೊಡೋದು. ಪ್ರತಿಯೊಂದು ವೇದೋಕ್ತ ಕರ್ಮಕ್ಕೆ ಫಲ ಉಂಟು ಉಂಟು. ಬಲುಮಟ್ಟಿಗೆ ಐಹಿಕ ಕರ್ಮಕ್ಕೆ ಐಹಿಕದಲ್ಲೇ ಫಲ ಆಗುತ್ತೆ. ಯಾರು ಜನ್ಮಾಂತರದ ಮಳೆ ಬರಲಿ ಅಂತ ಹೇಳಿ ಕಾರ್ಯದೇಷ್ಟಿ ಮಾಡೋಲ್ಲ, ಜನ್ಮಾಂತರದ ಮಕ್ಕಳಾಗಲಿ ಅಂತ ಹೇಳಿ ಯಾರು ಕಾಮೇಷ್ಟಿ ಮಾಡೋ. ಅದು ಸಮಾಧಾನಕ್ಕೆ ಜನ್ಮಾಂತರದ ಕಲ್ಪನೆ ಬಂದಿರೋದು ಸಮಾಧಾನ. ಮನುಷ್ಯನಿಗೆ ಒಂದು ಮಾಡಿದ ಅನುಷ್ಠಾನ ಮಾಡಿದಕ್ಕೆ ಫಲ ಆಗಲಿಲ್ಲ ಅಂತಂದ್ರೆ ಬೇಜಾರ ಬಿಡುತ್ತಲ್ಲ, ಅಶ್ರದ್ಧೆ ಬರುತ್ತಲ್ಲ, ಒಂದು ಅಪ್ರಾಮಾಣಿಕತೆ ಕುಂಬಿಡ್ತಾನೆ. ಅದೇ ಬರದೇ ಇರಲಿ ಕೋಸಕ್ಕೆ ಸಮಾಧಾನಕ್ಕೆ ಜನ್ಮಾಂತರವನ್ನು ಕಲ್ಪನೆ. ಒಂದು ಪುಣ್ಯ ಪಾಪ, ಅದಕ್ಕೆ ಬಲವತ್ತರವಾದ ಪಾಪದ ಇದಿದೆ, ಅಡ್ಡಿ ಇದೆ, ಹಾಗಾಗಿ ಇವಾಗ ಆಗಿಲ್ಲ ಹಾಕೋಣ. ಆದ್ರೆ ಇದು ಏನ್ ಮಾಡಿದ್ರು ಕಷ್ಟ, ಯಾಕಂದ್ರೆ ಮುಂದಿನ ಜನ್ಮದಲ್ಲಿ ಏನು ಮಾಡಿದೀನಿ ರಾಷ್ಟ್ರ ಹೋಗಿದ್ರು ಕೋಟಿಗೆ. ಅದಕ್ಕೆ ನಾವ್ ಏನ್ ಕಾರಣ ಕೊಡ್ಬೇಕು? ಅದೃಷ್ಟ, ಇದೇ ಪುಣ್ಯ ಅಂತ ಹೇಳ್ಬೇಕು. ಅಲ್ಲ ಹುಟ್ಟಿದೆ, ಆದ್ರೆ ನಮ್ಗೆ ಏನಾಗುತ್ತೆ, ಕ್ರಿಯೆ ಕಾಣುತ್ತೆ, ಫಲವೂ ಕಾಣುತ್ತೆ, ಸಂಬಂಧ ಕಾಣುತ್ತೆ, ಐಶ್ವರ್ಯವೂ ಕಾಣುತ್ತೆ, ಐಶ್ವರ್ಯ ಕರ್ಮವೂ ಕಾಣುತ್ತೆ. ಈ ಕರ್ಮಕ್ಕೂ ಐಶ್ವರ್ಯಕ್ಕೂ ಏನ್ ಲಿಂಕ್ ಮಾತ್ರ ಗೊತ್ತಾಗ, ಏನ್ ಮಾಡ್ಬೋದು. ಅದೊಂದೊಂದ ಶಾಸ್ತ್ರ ಹೇಳೋದು ಎಲ್ಲಾ ಕರ್ಮವೂ ಇಲ್ಲೇ ಮಾಡುವಂಥದ್ದು ಕರ್ಮ ಪ್ರತ್ಯಕ್ಷ. ಫಲ ಏನಿದೆ, ಫಲ ಪ್ರತ್ಯಕ್ಷವಾದರೂ ಕೂಡ ಕೆಲವು ಇಲ್ಲೇ ಆಗುವ ಫಲ, ಕೆಲವು ಜನ್ಮಾಂತರ ಆಗೋ ಫಲ. ಇಲ್ಲೇ ಆಗ್ಲಿ ಜನ್ಮಾಂತರಲ್ಲೇ ಆಗ್ಲಿ ಆ ಕ್ರಿಯೆಗೂ ಫಲಕ್ಕೂ ಲಿಂಕ್ ಇದೆಯಲ್ಲ ಸಂಬಂಧ, ಕಿಪ್ಪಲಾಗ ಹೋಗಿ. ನಮ್ಮ ಭಟ್ರ ಪ್ರಗತಿ ಹೂವಿನ ಭಟ್ರು ಇದ್ರು, ಅವರು ನಾನು ಹೇಳ್ತೀನಿ ಕಾಗದ ಹರಿದ್ರೆ ನಿಮ್ ಮಕ್ಕಳಾಗತ್ತೆ ಅಂತ. ಅದಂದ್ರೆ ಹರಿ ನೀನು ಕರ್ತಾನೆ ಕಾಗದ ಅಕಸ್ಮ ಕಾಗದ ಹರಿದ್ ಮಕ್ಕಳ ಇದ್ರು ನೋಡಿದ್ರೆ ಆ ಕಾಗದ ಹರಿದ ಮಕ್ಕಳು ಆಗ್ಲಿಲ್ಲ ಅಂದ್ರೆ ಸರಿಯಾಗಿ ಕಾಗದ ಹರಿದಿದ್ರು. ನೀವೇನಂತ ನೀವು ಫಲ ಆಗದೆ ಅಂದ್ರೆ ಸರಿಯಾಗಿ ಕರ್ಮ ಮಾಡಿಲ್ಲ ಅಂತೀರ, ಇಲ್ಲ ಜನ್ಮ ಅಂತ ಕೇಳಿ ನಾನು ಹಂಗಾಯ್ತೇನೆ ಕಾಗದ ಹರಿ ಜನ್ಮ ಅಲ್ಲ. ಅವನ ನಂಬಿಕೆ ಹೋಗಿ ಕೇಳ್ತಾನೆ, ಇಲ್ಲಪ್ಪ ನಮ್ಗೆ ಶ್ರುತಿ ಮೇಲೆ ನಂಬಿಕೆ ರೋಷ್ ನಿಮ್ ಬಾಕಿ ಮೇಲೆ ನಂಬಿಕೆ ಇಲ್ಲ, ನಾವು ಶ್ರುತಿಯನ್ನು ಒಪ್ಕೊಳ್ತೀವಿ ಅಂದ್ರೆ ನಿಮ್ ಆಕೆ ನಂಬಲ್ಲ. ಇದು ಅವರವ್ರ ವೈಯಕ್ತಿಕ. ಒಬ್ಬರು ಹೇಳಿದ್ರು ಮುಸಲ್ಮಾನರು ಯಾವ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಅವ್ರು ಎಷ್ಟು ಶ್ರೀಮಂತರಾಗಿದ್ದಾರೆ, ಅವ್ರು ಲಕ್ಷ್ಮೀ ಪೂಜೆ ಮಾಡ್ತಾರ ಅಥವಾ ಇದ್ರ ಹೋಮ ಏನ್ ಮಾಡ್ತಾರ, ಅವ್ರು ಶ್ರೀಮಂತರಾಗಿಲ್ವಾ, ಕೃಷಿಯನ್ನು ಶ್ರೀಮಂತರಾಗಿಲ್ವಾ, ಲಕ್ಷ್ಮಿಯನ್ನು ಒಪ್ಪೋದೇ ಇಲ್ಲ, ಅದು ಪೂಜೆನೂ ಮಾಡಿಲ್ಲ, ಏನ್ ಲಕ್ಷ್ಮೀ ಪೂಜೆ ಮಾಡಿದ್ರೆ ಐಶ್ವರ್ಯ ಬರ್ತಾನೆ ಅಂತೇನಲ್ಲ, ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಮಾಡಿದ ಐಶ್ವರ್ಯ ಮಾಡದೇ ಇದ್ದ ಐಶ್ವರ್ಯ ಬರೋದೇ ಇಲ್ಲ. ನಾವು ಲಕ್ಷ್ಮೀ ಪೂಜೆ ಮಾಡೋ ಐಶ್ವರ್ಯ ಬರುತ್ತೆ ಅಂತ ಹೇಳಿದ್ರು ಮಾಡದೇ ಇದ್ರೆ ಬರೋಲ್ಲ ಅನ್ನೋದಲ್ಲಪ್ಪ. ಐಶ್ವರ್ಯ ಬರೋಕೆ ಅನೇಕ ಕಾರಣಗಳಿದೆ. ಅಲ್ಲ ಕಣ, ತೀರ್ಥಕ್ಷೇತ್ರಾದಿಗಳಿಂದ ಜಪೋಪಾಸಾದಿಂದ ಪರೋಪಕಾರ ಮಾಡೋದ್ರಿಂದ ಸದ್ಗುಣದಿಂದ ಗುಣದಿಂದ ಬಂದ್ಬಿಡುತ್ತೆ.
ಆಮೇಲೆ ಪೂಜೆ ಮಾಡಿ ಪೂಜೆ ಮಾಡಿದ್ದ ಮುಖ ಮಾಡಿ ಪೂಜೆ ಮಾಡಿ ಟಿಪ್ಪು ವಿಗ್ರಹ ಹಾಕಬೇಕು ಅಂತ ಭಾರಿ ಹೇಳಿದ್ರು. ಅದಕ್ಕೆ ಮುಸಲ್ಮಾನ ಅಂದ್ರೆ ಇಲ್ಲ ಇಲ್ಲ ನಮ್ಮಲ್ಲಿ ವಿಗ್ರಹ ನಾವು ಒಪ್ಪೋದಿಲ್ಲ, ನಾವು ವಿಗ್ರಹ ಮುಸಲ್ಮಾನ ಹೇಳ್ಬಿಟ್ಟ, ನಾವು ವಿಗ್ರಹಕ್ಕೆ ಗೌರವ ಕೊಡಲ್ಲ, ವಿಗ್ರಹ ಪೂಜೆನು ಮಾಡಲ್ಲ, ಅದಕ್ಕೆ ಮುಂತಕ್ಷ ಹೂವು ಹಾಕೋದಿಲ್ಲ, ನಮ್ಗೆ ಟಿಪ್ಪು ವಿಗ್ರಹ ಬೇಡ ಅಂತ ಮುಸಲ್ಮಾನ. ನಾವು ಯಾವ ವಿಗ್ರಹ ಇಟ್ಕೊಂಡಿದೀವಿ, ನಾವು ಎಲ್ಲಾ ವಿಗ್ರಹವನ್ನು ವಿರೋಧ ಮಾಡುವರು, ಇನ್ನು ಹೇಳಿದ್ರೆ ವಿಗ್ರಹವನ್ನು ಒಡಿತೀವಿ ಅಂತ ಅಷ್ಟಮಟ್ಟಿಗೆ ವಿಗ್ರಹ ಮಾಡೋ ಮೂಢನಂಬಿಕೆ ಅಂತ ಹೇಳಿ. ಅಂದ್ಮೇಲೆ ನಾವು ವಿಗ್ರಹ ಮಾಡಕ್ ಹೋದ್ರೆ ನಮ್ಗೆ ಅಂತ ಆಯ್ತು. ಆದ್ರಿಂದ ನಾವು ಟಿಪ್ಪು ವಿಗ್ರಹ ಮಾಡೋದು, ನಮ್ಗೆ ಮುಸಲ್ಮಾನರಿಗೆ ವಿಗ್ರಹ ಆರಾಧನೆ ಇಲ್ಲ, ವಿಗ್ರಹ ಕಲ್ಪನೆ ಇಲ್ಲ, ಕಾನ್ಸೆಪ್ಟ್. ಇದು ಒಳ್ಳೇದಾಯ್ತು ಸದ್ಯ ಟಿಪ್ಪು ವಿಗ್ರಹ ಇದು ಮಾಡ್ತೀವಿ ಅಂತಿದ್ದಾರೆ, ಅವರೇ ಇಲ್ಲ ಅಂತ ವಾಸಿ ಆಯ್ತು ಅಂತ. ಇವ್ರದ್ದೇ ಇನ್ನಷ್ಟು ಹೇಳ್ತಾರೆ, ಗಾಂಧೀಜಿ ವಿಗ್ರಹ ಕೆಂಪೇಗೌಡ ಒಂದು ಇನ್ನೊಂದು ಗೌಡನೊಂದು ಯಾರು ಹಾಕ್ತಾ ಹೋಗ್ತಾರೆ, ಇವ್ರಿಗೇನು ಜನರು ಓಟ್ ತಗೊಳಕ್ ಅಷ್ಟೇ, ಬ್ರಾಹ್ಮಣರಲ್ಲಿ ಓಟ ಕೊಡ್ತಾರೆ, ಶಂಕರಾಚಾರ್ಯ ವಿಗ್ರಹ ಹಾಕ್ತಾರೆ, ಮಾಧ್ಯಮದಲ್ಲಿ ಹೋದ್ರೆ ಮಧ್ವಾಚಾರ್ಯ ಹಾಕ್ತೀವಿ, ವೈಷ್ಣವ ರಾಮಾಯಣ ರಾಮಾಯಣ ವಿಗ್ರಹ ಹಾಕ್ತೀವಿ. ಅವ್ರು ಏನು ದೇಶದ ದುಡ್ಡು ವಿಗ್ರಹ ಮಾಡೋದು, ಅವ್ರ ಕೈಲಿ ದುಡ್ಡು ಹಾಕ್ತಾರ, ದೇಶದ ದುಡ್ಡು ವಿಗ್ರಹ ಮಾಡ್ತಾರೆ, ನೀವು ಓಟ್ ಕೊಡ್ತೀರಾ ನಾವು ಗೆಲ್ತೀವಿ, ಒಟ್ಟು ಏನು ಏವಂಚ ನಮಂಚಾನೆ ಫಲ ಏನೋ ವಿಗ್ರಹ ಹಾಕೊಂಡು ಬಟ್ ಎಲ್ರು ಪ್ಲೀಸ್ ಮಾಡೋದು ಮುಖ್ಯ ರಾಜಕೀಯದಲ್ಲಿ. ಆದ್ರೆ ಈ ಸಾಧ್ಯ ಸಾಧನ ಭಾವ ಅನ್ನೋದೇನಿದೆ ಇದು ಪಾರಲೌಕಿಕವೇ ಹೊರತು ಮೋಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ. ಇದು ಹೇಗೆ ಅಂತ ಕೇಳಿದ್ರೆ ವಚನ, ನಮ್ಗೆ ವಚನವೇ ಪ್ರಮಾಣವಾದ್ದರಿಂದ ವಚನ ನಿರ್ಣಯ ಅಷ್ಟೇ ಅಲ್ಲ, ಮೋಕ್ಷದಂ ಕರ್ಮ ಶ್ರುತೇರ್ವಕ್ತ ನಾಶೋಷಂ, ಮೋಕ್ಷವನ್ನು ಕೊಡುವಂತಹ ಕರ್ಮವನ್ನು ಶ್ರುತಿ ಬಾಯಿಂದ ನಾನು ಇದುವರೆಗೆ ಕೇಳೇ ಇಲ್ಲ ಅಂತ ಶಂಕರಾಚಾರ್ಯ ಸುರೇಶ್ ಇದನ್ನು ವ್ಯಕ್ತಿ ತರಹ ಇಟ್ಕೊಂಡು ಶ್ರುತಿ ಹೇಳ್ತಾ ಇದ್ದಾರೆ. ಶ್ರುತಿಯು ಅಗ್ನಿಹೋತ್ರ ಹೇಳುತ್ತೆ, ಶ್ರುತಿಯು ದಶಪೂರ್ಣ ಮಾಸ ಹೇಳುತ್ತೆ, ಸೋಮಯಾಗ ಹೇಳುತ್ತೆ, ಅದಕ್ಕಿಂತ ಫಲ ಹೇಳುತ್ತೆ ಅಂತ ಇಟ್ಕೊಂಡು ಶ್ರುತಿ ಹಾಗೆ ಒಂದು ಕಡೆಯಲ್ಲಿ ಇಂಥ ಕರ್ಮದಿಂದ ಮೋಕ್ಷ ಪ್ರಾಪ್ತಿ ಆಗುತ್ತೆ ಅಂತ ಎಲ್ಲೂ ಹೇಳಿ ಶ್ರುತಿಯ ಬಾಯಿಂದ ಅಂದ್ರೆ ಮುಕ್ತರ ಅಂದ್ರು, ಮುಕ್ತರ ನಾಮ ಭಾಷ್ಯಂ ಮುಖಂ, ಶ್ರುತಿಯ ಬಾಯಿಂದ ಹೇಗೂ ಕಥಂಚನ ಹೆಂಗೆಂಗು ತಿಪ್ಪಲಾಗೋದು ಎಷ್ಟೇ ಜರಗಾಡಿದ ವೇದಗಳನ್ನ ಬ್ಯಾಟ್ರಿ ಹಿಡ್ಕೊಂಡು ಸೆಂಟೆನ್ಸ್ ಓದಿ ಹಿಡ್ಕೊಂಡು ಓದ್ರು ಕೂಡ ಎಲ್ಲೂ ಕೂಡ ಮೋಕ್ಷದ ಕರ್ಮ ನ ಅಶ್ರೋಕ್ಷಂ, ನಾನು ಕೇಳಿಲ್ಲ ಇದು ಲುಂಗ್ ಉತ್ತಮ ಅಶ್ರೌಷೀತ ಅಶ್ರೋಷಂ, ನಾನು ಇದುವರೆಗೆ ಎಲ್ಲೂ ವೇದದಿಂದ ಮೋಕ್ಷವನ್ನು ಕೊಡುವಂತಹ ಕರ್ಮ ಇದು ಅಂತ ಅನ್ನೋದನ್ನು ನಾನು ಎಲ್ಲೂ ಕೇಳಿಲ್ಲ. ಹಾಗಾಗಿ ಅದು ಒಂದು ಕಾರಣ, ಕರ್ಮದಿಂದ ಮೋಕ್ಷವಾಗಲ್ಲ ಅದಕ್ಕೆ. ಆಮೇಲೆ ಎಲ್ಲ ಪಾರಲೌಕಿಕ ವಿಚಾರವೇ ಹೊರತು ಶ್ರುತಿಯಲ್ಲಿರೋದು ಸಾಧ್ಯ ಸಾಧ ಬಂದು, ಅದು ಇದು ಪಾರಲೌಕಿಕ ವಿಚಾರ ಅಲ್ಲ, ಅಜ್ಜ ಆತ್ಮ ವಿಚಾರ ಸಜ್ಜೋಮುಕ್ತಿ ಫಲಕ, ಇಲ್ಲಿಯೇ ಈಗಲೇ ಜ್ಞಾನ ತಮ್ಮ ಸಮಯದಲ್ಲೇ ಫಲವಾಗುವಂಥದ್ದು. ಆದ್ರಿಂದಲೂ ಕರ್ಮದಿಂದ ಮೋಕ್ಷ ಅದು ಹೊಂದಲ್ಲ. ಎಷ್ಟೆಷ್ಟು ತರಹ ಯುಕ್ತಿ ವಾಕ್ಯಗಳು ಏನೇನು ಕೊಡ್ಬಹುದೋ ಅಷ್ಟನ್ನು ಜೋಡಿಸ್ತಾ ಇದ್ದಾರೆ ಅಷ್ಟೇ. ಇವಾಗ ಅಭ್ಯುಪಗತ ಅಭ್ಯುಪಗಮ ಅಚ್ಚ ನಿಷ್ಪ್ರಯೋಜನ ಪ್ರಲಾಪ ಭವತಃ ನಿಷ್ಪ್ರಯೋಜನ ಪ್ರಲಾಪ, ಇನ್ನೊಂದು ಹೇಳಿದ ನಿಷಿದ್ಧವನ್ನು ಬಿಡ್ಬೇಕಪ್ಪ, ಕಾರ್ಯಕ್ರಮವನ್ನು ಬಿಡ್ಬೇಕಪ್ಪ ಅಂತ ಹೇಳ್ಬೇಕು. ನಾವು ಏನು ಸುರಾಪಾರ ಮಾಡ್ಬೋದು, ಕಳ್ತನ ಮಾಡ್ಬೋದು, ಸುಳ್ಳು ಹೇಳ್ಬೋದು, ಬ್ರಹ್ಮತ್ಯ ಎಲ್ಲೂ ಹೇಳಪ್ಪ, ನಿಷಿದ್ಧ ಕರ್ಮವನ್ನು ಮಾಡಬಾರ್ದು ಅಂತ ನಮ್ದು ಅದೇ ಅಭಿಪ್ರಾಯ, ಕಾಮ್ಯಕರ್ಮವನ್ನು ಮಾಡಬಾರ್ದು ಅನ್ನೋದು ನಮ್ದು ಅದೇ ಅಭಿಪ್ರಾಯ. ನಮ್ಮ ಅಭಿಪ್ರಾಯವನ್ನೇ ನೀವು ಹೇಳ್ತಾ ಇದ್ರೆ ಅದೇನಂತ ಹೇಳ, ಶಶ್ರು ನಿಗ್ಗಚ್ಚೋಗ್ಬೋದು, ಶಶ್ರುದ ಅತ್ತೆ ಹೋಗೋದು ಹೋಗಪ್ಪ ಅಂತ ಹೇಳ್ದಂತೆ. ಇನ್ನೇನೋ ಮುಂಚೆ ಒಬ್ಬ ಬಿಕ್ಕ ಬಂದಿದ್ದ, ಅವಾಗ ಅತ್ತೆ ಎಲ್ಲೋ ಹೊರಗಡೆ ಹೋಗಿದ್ರು, ಹೊಳೆಗಳೆಲ್ಲ ಹೋಗಿದ್ರು, ಆ ಸೊಸೆ ಇದ್ದವಳು ಏ ಇಲ್ಲಪ್ಪ ಬೇರೆ ಭಿಕ್ಷೆ ಹಾಕಲ್ಲಪ್ಪ ಬಂದಕ್ಕೆ ಮನೆ ಹೋಗಪ್ಪ ಅಂತ ಸೊಸೆ ಕಳಿಸಿದ್ರು. ಸೊಸೆ ಕಳಿಸಿದ್ರು ಕಳಿಸಿ ಹಾಕ ಹೋಗಿದ್ದಾರೆ, ಅಷ್ಟೊತ್ತಿಗೆ ಅತ್ತೆ ಬಂದ್ರು, ಏ ಬಾರಪ್ಪ ಏನಪ್ಪ ಏನು ಬಂದ ಹೀಗೆ ಬಂದಿದ್ದೆ ಅಮ್ಮವರು ಹೋಗಪ್ಪ ಅಂದ್ಬಿಟ್ರು. ಏ ನೀ ಅವ್ರ ಹೇಳಕ್ ಅವ್ರು ಯಾರು ನಿಮ್ ಬಾ ನಾ ಅಂತ ಕರೆದ್ರು. ಕರೆದ್ಬಿಟ್ಟು ಇವಾಗ ಹೋಗು ಅಮ್ಮ ಅವರೇ ಹೇಳಿದ್ರೆ ಹೋಗು ಅಂತ, ಅವ್ಳಿಗೆ ಹೋಗು ಹೇಳಕ್ಕೆ ಅಧಿಕಾರ ಇಲ್ಲ, ನಾನು ಮನೆಗೆ ಬರ್ತೀನಿ ಅಷ್ಟೆ. ಸೊಸೆ ಹೇಳಿದ್ದನ್ನೇ ಅತ್ತೆ ಹೇಳಿದ್ದು, ಅದು ಏನು ನಿಂಗೆ ಅಧಿಕಾರ ಇಲ್ಲ ಅನ್ನೋದನ್ನ ತೋರಿಸ್ಬೇಕು ಅಂತ. ಶಶ್ರೂಹು ಅನ್ನೋದು ಶುಶ್ವಾಹ ನಿರ್ಗಚ್ಚಿ ಶುಶ್ರು ನಿರ್ಗಚ್ಚ ಒಂದೇ ಪದ, ಅದು ನಿರ್ಗಚ್ಚ ಇತಿ ಉಕ್ತಿ ಹೊರಟೋಗು ಅನ್ನುವಂತಹ ಮಾತಿನಂತೆ, ಅತ್ತೆಯು ಹೊರಟೋಗಪ್ಪ ಅಂತ ಹೇಳಿದಂತಹ ಮಾತಿನಂತೆಯೇ ನಿನ್ನ ಮಾತು ಆ ರೀತಿ ಇದೆ. ಯಾವ ಮಾತೋ ನಿಷಿದ್ಧವನ್ನ ಬಿಡಬೇಕು ಅನ್ನೋ ಮಾತು, ನಾವು ಹೇಳ್ತೇನೆ ಹೇಳ್ತಿದ್ಯಾ
ಕಾರ್ಮಿಕವನ್ನು ಮಾಡಬಾರ್ದು ನಾವ್ ಹೇಳದ, ನಾವ್ ಹೇಳದನ್ನೇ ನೀನ್ ಹೇಳ್ತಾ ಇದೀಯ ಹೊರತು ನಿನ್ನ ಹೊಸದಾಗಿ ಏನು ಹೇಳಿದ್ದಲ್ಲ ಅದು. ಅದನ್ನ ಭವತಃ ಪ್ರಲಾಪ ನಿಷ್ಪ್ರಯೋಜನ, ನೀನು ಹರಟಿದ್ದೀಯಲ್ಲ ಅದನ್ನ ಮಾಡಬಾರ್ದು ಅಂತ ಆ ಪ್ರಲಾಪ ಅವರಾದ್ರೆ ಹರಟಿದ್ದು, ನಾವಾದ್ರೆ ಹೇಳಿದ್ದು. ಆ ಹೆಂಗಿದೆ ನೋಡಿ, ಆ ಭವತ ಪ್ರಲಾಪ ಅಂದೆ ಅಸ್ಮಭಿ ಅಸ್ಮಾಭಿ ಗುಪ್ತ, ನಾವು ಹೇಳಿದ್ದು ನೀನ್ ಹರಟಿದ್ದು. ಹೋಗ್ತಿದ್ದೆ ನಿನ್ನ ಹೋಗ್ತಿದ್ದೆ ಅದನ್ನ ಪ್ರಲಾಪ ಅನ್ನೋದು, ಪ್ರಲಾಪ ಶಬ್ದಕ್ಕೆ ಹರಟೆ ಅಂದ್ಬಿಟ್ಟು. ನಾನು ಶಶ್ರುಗ್ಗೆ ಹೇಳ್ದನ್ನ ಹೇಳ್ತಾ ಇದೀಯಾ ಅಂತ ಒಟ್ಟು ಎರಡಕ್ಕೂ ಅಭಾನ ಅರ್ಥಕ್ಕೆ ಹಂಚ್ಕೋಬೇಕು, ರಾಗದ್ವೇಷಾದಿ ಇಟ್ಕೋಬೇಕಾಗಿಲ್ಲ. ಒಟ್ಟು ಅಭ್ಯುಪಗತಸ ಅಭ್ಯುಪಗಮ ಅಂತ ಕೆಲಸ, ಎದ ಅಸ್ಮಾಭಿ ಅಭ್ಯುಪಗತಂ ತದೇವ ಭವತಾಭಿ ಅಭ್ಯುಗಮ. ನಾವು ಒಪ್ಕೊಂಡಿದ್ದೇನೆ ಒಪ್ಕೊಂಡಿರೋದ್ರಿಂದ ನೀನೇನು ಹೊಸದಂಗೆ ಹೇಳಂಗೆ ಆಗಲಿಲ್ಲ. ನಿಷಿದ್ಧ ವಿಷಯ ನಿಷಿದ್ಧ ಕರ್ಮ ವಿಷಯಕ್ಕೂ ಕಾಮ್ಯಕರ್ಮ ವಿಷಯಕ್ಕೂ ನಮ್ಮ ನಿಮ್ಮ ಅಭಿಪ್ರಾಯ ಸಮಾನ. ಅದನ್ನ ಮಾತ್ರ ತಂದ್ಬಿಟ್ಟು ಅದನ್ನ ಮಾಡದೇ ಇದ್ದದ್ದು ನಿಷಿದ್ಧ ಕರ್ಮವನ್ನು ಮಾಡದೇ ಇದ್ದದ್ದರಿಂದ ನರಕ ಜನ್ಮ ಪ್ರಾಪ್ತಿ ಆಗೋಲ್ಲ, ಕಾಮ್ಯಕರ್ಮವನ್ನು ಮಾಡದೇ ಇದ್ದದ್ದರಿಂದ ದೇವಾದ ಜನ್ಮ ಪ್ರಾಪ್ತಿ ಆಗೋದಿಲ್ಲ, ನಿತ್ಯಕರ್ಮವನ್ನು ಮಾಡ್ತಾ ಇದ್ದು ಬಿಟ್ರೆ ಅವರಿಗೆ ಪ್ರತ್ಯವಾಯ ಬರೋದಿಲ್ಲ, ಹಾಗಾಗಿ ಪ್ರಾಪ್ತಿ ಕರ್ಮವನ್ನು ಅನುಭವಿಸಿ ಮುಗಿಸ್ಬಿಡ್ತಾರೆ. ಆದ್ದರಿಂದ ಜನ್ಮಾಂತರಕ್ಕೆ ಕರ್ಮವಿಲ್ಲದೇನೇ ಮುಕ್ತನಾಗ್ಬಿಡ್ತಾನೆ ಅಂತ ಅವನು ಹೇಳಿದ್ದ. ಕರ್ಮ ಇದ್ದಿದ್ರೆ ಆ ಕರ್ಮಫಲ ಅನುಭವಿಸಕ್ಕೆ ಜನ್ಮ ತಗೋಬೇಕು, ಕರ್ಮವೇ ಇಲ್ಲಲ್ಲ. ಒಂದೇ ಒಂದು ಕಾಮ್ಯಕರ್ಮವನ್ನು ಮಾಡ್ತಿಲ್ಲ, ಒಂದೇ ಒಂದು ನಿಷಿದ್ಧವನ್ನು ಮಾಡುತ್ತಿಲ್ಲ, ಪ್ರತ್ಯವಾಯ ಪರಿಹಾರ ನಿತ್ಯಕರ್ಮ ಮಾಡ್ತಾ ಇದ್ದಾನೆ, ಪ್ರಾರಬ್ಧವನ್ನು ಅನುಭವಿಸಿ ಮುಗಿಸ್ಬಿಡ್ತಾ ಇದ್ದಾನೆ. ಪ್ರಾರಬ್ಧವನ್ನು ಅನುಭವಿಸಿ ಮುಗಿಸಿದ್ರಿಂದ ಪ್ರಾರಬ್ಧ ಬರೋ ಜನ್ಮ ಅಂತ ಬರಲ್ಲ, ಕಾಮ್ಯವೂ ಇಲ್ಲ ನಿಷಿದ್ಧವೂ ಇಲ್ಲ, ಜನ್ಮಾಂತರ ಕಾರಣವೇ ಇಲ್ಲ ಅಂತನ್ನಲ್ಲ. ಜನ್ಮಾಂತರ ಕಾರಣ ಇಲ್ಲ ಅನ್ನೋದು ಆಗೋಲ್ಲ ಅಂತ ತೋರಿಸ್ತಾರೆ. ಇಷ್ಟ ಹೇಳಿದ್ದು ನಿಷಿದ್ಧ ಕಾಮ್ಯಗಳನ್ನ ಬಿಡ್ಬೇಕು ಅಂತ ಹೇಳಿದ್ದಿದೆಯಲ್ಲ ಅದು ನನಗೂ ನಿನಗೂ ಸಮಾನ ಕಣಪ್ಪ, ಅದನ್ ಮಾತ್ರ ತರಬೇಡ ಅಂತ ಹೇಳಿ. ನಿಷಿದ್ಧ ಕಾಮ್ಯ ತ್ಯಾಗ ಫಲವತ್ವಾಚ್ಚಾಸನ. ನಿಷಿದ್ಧಕಾಮ್ಯೋತ್ಸಾಹ ಯಥಾ ಮಯ ಇಷ್ಟ ತ್ವಯಾಪಿ ಇಷ್ಟ. ನಿಷಿದ್ಧ ಕರ್ಮವನ್ನು ಬಿಡಬೇಕು, ಕಾಮ್ಯಕರ್ಮವನ್ನು ಮಾಡಬಾರ್ದು ಅನ್ನೋದು ನನಗೆ ಹೇಗೆ ಇಷ್ಟವೋ ಅದು ನಿನಗೂ ಇಷ್ಟವಾಗಿ ಇಬ್ಬರಿಗೂ ಸೇಮ್, ಅಲ್ಲಿ ಏನು ವಿವಾದಕ್ಕೆ ಅವಕಾಶವಿಲ್ಲ. ಅದರ ಅದರಿಂದ ಮೋಕ್ಷ ಇಲ್ಲ ಅನ್ನೋ ನೀನು ಒಪ್ಕೊಂಡೆ ನಾನು ಒಪ್ಕೊಂಡೆ. ಇನ್ನು ನಿತ್ಯ ಕರ್ಮಕ್ಕೆ ನೀನೇ ಫಲ ಇಲ್ಲ ಅಂತಿದ್ಯಾ, ನಿತ್ಯ ಕರ್ಮಕ್ಕೆ ಮೋಕ್ಷ ಅನ್ನೋ ಹಾಗಿಲ್ಲ. ನೀನು ನಿತ್ಯ ಅಫಲವತ್ವ ಏನು ಪ್ರತ್ಯವಾಯ ಪರಿಹಾರಕ್ಕಾಗಿ ಮಾಡ್ಬೇಕು ಅಂತಾನೆ, ಪ್ರತ್ಯವಾಯ ಪರಿಹಾರ ಮಾತ್ರವೇ ನಿತ್ಯ ಕರ್ಮಕ್ಕೆ ಫಲ ಅಂತ ಹೇಳುವುದರಿಂದ ಕಾಮ್ಯ ನಿಷೇಧಗಳನ್ನು ಬಿಡುವುದು ಹೇಗೆ ಅನಿಷ್ಟ ಪರಿಹಾರಕ್ಕೋ, ನಿತ್ಯಾನುಷ್ಠಾನವೂ ಹಾಗೆ ಅನಿಷ್ಟ ನಿವಾರಣೆಗೆ ಅಂತ ಆಗತ್ತೆ. ಅವಾಗ ಪ್ರತ್ಯವಾಯ ಅನ್ನೋದು ಅನಿಷ್ಟೇ, ಕಾಮ್ಯ ಮತ್ತು ಪ್ರತಿಷಿದ್ಧ ಹೇಗೆ ಅನಿಷ್ಟ ನಿವಾರಣೆಗೋ, ನಿತ್ಯ ಕರ್ಮವನ್ನು ಮಾಡುದು ಪ್ರತ್ಯವಾಯ ಅನ್ನುವಂತ ಅನಿಷ್ಟ ಬರುತ್ತೆ, ಅದನ್ನ ಪರಿಹಾರ ಮಾಡ್ಕೊಳ್ಕೋಸವಾಗಿ ಅಂತ ಆದ್ರಿಂದ ಮೋಕ್ಷ ಪ್ರಾಪ್ತಿಗೂ ಕಾಡುವಲ್ಲ ನಿತ್ಯ ಕರ್ಮ. ಇನ್ನು ಅನುಭವಿಸೋದು ಪ್ರಾರ್ಥ ನಾನು ಒಪ್ಕೊಂಡಿದ್ದೆ, ಹೌದು ಪ್ರಾರ್ಧ ಕರ್ಮವನ್ನು ಅನುಭವಿಸಿಯೇ ಮುಗಿಸ್ಬೇಕಪ್ಪ, ಜ್ಞಾನಿ ಆದ್ಮೇಲೆ ಪ್ರಾರ್ಧ ಉಂಟು ಅನ್ನುವಂತ ಪಕ್ಷವು ನಾವು ಇದು ಮಾಡ್ತೀವಿ. ವ್ಯವಹಾರ ದೃಷ್ಟಿಯಿಂದ ಜ್ಞಾನಿಗೂ ರೋಗ ರುಜಿನಾದಿಗೂ ಬರುತ್ತೆ, ಜ್ಞಾನಿಗಳು ಕೂಡ ಸ್ಥಾನಮಾನಾದಿಗೂ ಸಾಮಾಜಿಕ ಸಿಗಬಹುದು. ಯಾರೋ ಬಂದ ಪುಣ್ಯ ಅಥವಾ ನಮ್ಮ ಇವರಿಗೆ ಗುರುಗಳು ಒಂದು ಕಾರ್ ಕೊಡ್ತೀನಿ, ಕಾರ್ ಕೊಟ್ಟು ಹೋಗ್ಬಿಡ್ಬೋದು, ಅದು ಪುಣ್ಯ ಫಲ ಅಂತ ನೀವು ಅನ್ನೋದು. ಅದು ನಾವು ಹೇಳ್ತೀವಿ ಪ್ರಾರಬ್ಧ ಫಲ ಅಂತಿದ್ವಿ. ಜ್ಞಾನಿಗೆ ಏನಾದರೂ ಕೈಕಾಲು ನೋವು ಬಂತು ಅಥವಾ ಇನ್ನೇನೋ ತೊಂದರೆ ಬಂತು, ಗಂಟು ನೋವು ಬಂತು, ಕ್ಯಾನ್ಸರ್ ಬಂತು, ಪ್ರಾರಬ್ಧ. ಆತ್ಮಜ್ಞಾನಕ್ಕೂ ಅದಕ್ಕೆ ಸಂಬಂಧ ಇಲ್ಲ ಅಲ್ವಾ, ಭ್ರಮಣ ಮಶಿಗೂ ಕ್ಯಾನ್ಸರ್ ಪ್ರಾರಬ್ಧವೇ ಹೊರತು ಅದು ಇದಲ್ಲ. ಜ್ಞಾನ ಏನು ಅನ್ಕೊಂಡ ನೀನ, ಜ್ಞಾನ ಸತ್ತೋಗೋದೇ ಇಲ್ಲ, ಅವನು ಸತ್ತೋಗೋದಿಲ್ಲ ಬ್ರಹ್ಮ, ಅವನು ಸಾಯಿದೆ ಅಂದ್ರೆ ಮತ್ತೆ ಮೀನ್ ಜನ ಅಂತ ಬಂತ ಅವನಿಗೆ ಪ್ರಾರಬ್ಧ ನೋಡೋದೇ ಪ್ರಾರಬ್ಧ.
ಪ್ರಾಬ್ ಶಬ್ದ ಅರ್ಥನ ಪ್ರಾಬ್ಧ ಅಂದ್ರೆ ಪ್ರಕೃತಿ ಹೇಳಿದ ಆರಬ್ಧಂ ಫಲಕೊಳಕ್ ಆರಂಭ ವಾಯುರ ಪ್ರಾಬ್ಧ ಸತ್ತೈನ್ ಪ್ರಾಬ್ಧ ಇಲ್ಲ. ಪ್ರಾಬ್ಧ ಶಬ್ದವೇ ಪ್ರಕೃತಿ ಹೇಳಿದ ಆರಬ್ಧಂ ಪ್ರಾರಬ್ಧಂ ಬದುಕಿರುವಾಗ ಶುರು ಆಗಿರುವ ಬಿಟ್ಟ ಬಾಣದಂತೆಯೇ ಕೋಲಾರ ಚಕ್ರದಂತೆಯೇ ಕೈ ಬಿಟ್ಬಿಟ್ಟು ಸಿಗ್ತಾ ಇರುತ್ತೆ. ಧ್ಯಾನ ಮಾಡಿದ್ಮೇಲೆ ಹೋಗ್ತಿರ್ಗತ್ತಲ್ಲ ಹಾಗೆ ಫಲ ಕೊಡೋಕೆ ಶುರು ಆಗದ ಪ್ರಾರಬ್ಧ ಅಸತ್ ಮೇಲೆ ಪ್ರಶ್ನೆ ಬರೋದು ಸತ್ನ ಪ್ರಾಬ್ಧ ಮುಗೀತು. ಸತ್ಯ ಪ್ರಾರಬ್ಧ ಕಂಟಿನ್ಯೂ ಆಗಲ್ಲ ಇನ್ನು ಪ್ರಾಬ್ಧ ಶಬ್ದಕ್ಕೆ ಅರ್ಥ ಹಾಗೆ. ಎಲ್ರಿಗೂ ಪ್ರಾರ್ಥ ಅಷ್ಟೇ ಅಪಮೃತ್ಯ ಸತ್ತೋದು ಪ್ರಾರ್ಥ ಅಂತ ಅನ್ಬೇಕು. ಅಲ್ಲ ಪ್ರಾರ್ಥ ಅಂತ ಫಲ ಕೊಡೋದು ಕುಂಭವಾಗ ಪ್ರಾರ್ಥ. ಒಂದ್ ಮೂಟೆ ತಂದ್ಬಿಡಿ ನಾನು ಆ ಮೂಟೆ ಕಾಲ್ ಭಾಗ ಅಂದ್ರೆ ಅರ್ಧ ಭಾಗ ಮುಗಿಸಿದೆ ಇಲ್ಲಿ ಅರ್ಧ ಭಾಗ ಮುಗಿಸಿದೆ ಅಷ್ಟೇ ಇರ್ತಾರೆ. ಮಧ್ಯದಲ್ಲಿ ಏನೋ ಆಕ್ಷೇಪ ಸತ್ತು ಹೋಗಂದ್ರೆ ಅಲ್ಲಿಗೆ ಅರ್ಧ ಅರ್ಧ ಮುಗಿತ್ತು ಮುಕ್ಕಾಲ ಮುಗಿತ್ತು 99 ಭಾಗ ಮುಗಿಸಿದ್ದ ಸರ್. ಯಾಕಂದ್ರೆ ಫಲದಿಂದ ನಾವು ಊಹೆ ಮಾಡೋದ್ರಿಂದ ವಿಜ್ಞಾನವು ಪ್ರಾರ್ಥಕದಿಂದ ಆಗುತ್ತೆ ಅಂತ ಹೇಳ್ಬೋದು. ಆತ್ಮಜ್ಞಾನ ಆಗ್ಬೇಕು ನಿಮ್ಗೆ ಪ್ರಾರ್ಥ ಇತ್ತು ಅಂತ ಜ್ಞಾನ ಆದ್ಮೇಲೆ ಹೇಳಿದ್ರೆ ಅದ್ಗಲೇ ಅವನ ಪ್ರಾರ್ಥ ಇತ್ತಪ್ಪ ಆತ್ಮಜ್ಞಾನ ಆಗ್ಬೇಕು ಅಂತ. ರಾಮಕೃಷ್ಣ ಪರಮಹಂಸರಿಗೆ ತತ್ವಜ್ಞಾನ ಆಗ್ಬೇಕು ಪ್ರಾರ್ಥ ಇದ್ರೆ ಹೆಂಗ ಅರ್ಗಲಿತ್ತೀರ ನೀವು? ನಮ್ಗೆ ಏನಾಗುತ್ತೆ ಪುರುಷ ಪ್ರಯತ್ನ ಜಾಗ ಇರಲ್ಲ ಅನ್ನೋ ಪ್ರಶ್ನೆ ಪ್ರಾರ್ಥ ಅನ್ಬಾರ್ದು ಜ್ಞಾನ ಪುರುಷ ಪ್ರಯತ್ನ. ಆದ್ರೆ ಆ ಜ್ಞಾನಕ್ಕಾಗಿ ಪ್ರಯತ್ನ ಪಡೋದು ಆ ಜ್ಞಾನ ಸಕ್ಸಸ್ ಆಗೋದು ಅದು ಪ್ರಾರ್ಥ ಕ್ರಮದಲ್ಲೇ ಸೇರಿದ್ದು ಅಂತ ವಾದ ಮಾಡಿದ್ರೆ ಅದು ಅದಗಳೇಕಾಗಲ್ಲಪ್ಪ. ಶಂಕರಾಚಾರ್ಯ ಉಪದೇಶ ಅಂತ ಹೇಳಿದ್ದಾರೆ ನೀವು ಅಕಸ್ಮಾತ್ ತತ್ವಜ್ಞಾನವೂ ಆಗೋದು ಪ್ರಾರ್ಥ ಅನ್ನೋದನ್ನು. ಯಾಕಂದ್ರೆ ಎಲ್ಲ ಆಮೇಲೆ ನಾನು ಹೇಳೋದ ಮುಂಚೆ ಏನು ಹೇಳೋದಲ್ಲ. ಆಮೇಲೆ ಹೇಳುವಾಗ ತತ್ವಜ್ಞಾನವಾಯ್ತು ಅಂದ್ರೆ ಅವನಿಗೆ ಪ್ರಾರ್ಥ ಆಯ್ತು ತತ್ವಜ್ಞಾನ ಆಗ್ಬೇಕು ಅಂತ ಅದಕ್ಕೆ ತತ್ವಜ್ಞಾನವಾಯ್ತು. ಅದು ಒಬ್ಬನಂದ್ರೆ ಅವನ ಎಫೆಕ್ಟೇ ಇಲ್ವಂದ್ರೆ ವಿಚಾರ ಮಾಡ್ಬೋದು. ಆ ವಿಚಾರ ಮಾಡೋದು ಪ್ರಾರ್ಥ ಕ್ರಮದ ಸೇರಿತ್ತು ವಿಚಾರ ಮಾಡ್ಬೇಕು ಅಂತ. ಆಮೇಲೆ ತಾನೇ ಹಾ ಉದ್ಯಾಭಿಷೇಕನ ಗ್ರಹಚಾರೋ ಇದು ಉದ್ಯಾಭಿಷೇಕ ಮುಖ್ಯ ಹಿಂಗ ಆಗತ್ತೋ. ಹಾ ಅದೇ ಮೋಕ್ಷ ಮಲಂಕರು ಆ ಊರ ಎಬ್ಬದಾಯ ಯಾರು ಅವ್ರು ಹೇಳ್ತಾರಪ್ಪ ಅವ್ರು ಹೇಳ್ತೀವಿ ತಂದೆ ಅಚ್ಚ ಮಾಡ್ತಾ ಇದ್ದಿದ್ದ ಅವ್ರು ಮಾಡಿದಾರೆ. ಓ ಅವ್ರೆ ಆಪಸ್ಟಂಬರೇ ಹೇಳ್ತಾರೆ ಅನ್ಕೋಬೇಡಿ ಹಿಂದಿದ್ದದ್ದನ್ನೇ ನಾನು ನಾನು ಸಂಜೆ ಅವನ ಇಷ್ಟ ಪಡ್ತೀನಿ ಆ ಹುಚ್ಚ ಅಂತಾರೆ. ಅವ್ರಿಗೂ ಗೊತ್ತಿತ್ತು ಅವ್ರಿಗೂ ಗೊತ್ತಿತ್ತು ಅವರು ಅದನ್ನ ಹೇಳಿದಾರೆ ಅಂತ ಹೇಳುತ್ತೆ. ಅವನಿಲ್ಲ ಅಸಾಧ್ಯ ಇರ್ಬೋದು ನಮ್ಗಾಗಿಲ್ಲ ನಮ್ಗೆ ಅಸಾಧ್ಯ ನಾವು ಹಾಗೆ ಅನ್ಕೊಂಡಿಲ್ಲ. ನಾವು ಅನಾದಿಂದ ರುದ್ರಾಭಿಷೇಕ ಮಾಡ್ತಾ ಇದ್ದೀನಿ. ರುದ್ರಾಭಿಷೇಕವೇ ಆಗ್ಬೇಕು ಅಂತಿಲ್ಲ ಯಾವ ಪೂಜೆ ಮಾಡಿದ್ರು ಆಗುತ್ತೆ ಸಂಸ್ಕೃತಿ ಬಾಕಿ ಎಷ್ಟು ಹೇಳು ಇಲ್ಲಿ ಒಟ್ಟ ಮೇಲೆ ಏನೇ ಅವರು ನಿತ್ಯ ಕರ್ಮವೇ ಅಲ್ಲ ಇವರಿಗೆ ಬ್ರಹ್ಮಚಾರಿಗೆ ನಿತ್ಯಕರ್ಮ ಕರ್ಮ ಮೋಕ್ಷಕ್ಕಾಗಿ ಎಲ್ಲೂ ಶಾಸ್ತ್ರ ಅದೇ ಹೇಳ್ದು ನಾ ಶೋಷ ಮೋಕ್ಷದ ಕರ್ಮ ಪಿತೇ ರಕ್ತ ಕಥಂಚನ ಅದಕ್ಕೆ ಹೇಳಿದವ್ರಪ್ಪ. ಸಾಧ್ಯ ಮೋಕ್ಷ ಆದ್ರೆ ಮೋಕ್ಷ ಆದ್ಮೇಲೆ ಹೇಳ್ಬೋದು ಆಮೇಲೆ ದೊಡ್ಡ ಪ್ರಾರ್ಥನೆ ಮುಖ್ಯ ಆಗುತ್ತೆ ನೀನ್ ಅರ್ಥ ಆಗಲ್ಲ ಗಳು ಪ್ರಾರ್ಥನೆ ನೇರ ಮುಖ್ಯ ಆಗ್ತಿಲ್ಲ. ಪ್ರಾರ್ಥವು ಪ್ರಾರ್ಥಕ್ಕೆ ಊಹೆ ಮಾಡದೆ ಫಲದಿಂದ ಫಲದಿಂದ ಊಹೆ ಮಾಡಿದ ಪ್ರಾರ್ಥಕ್ಕೆ ಕಿಮ್ಮಚ್ಚಿಲ್ಲ ಏನ್ ಪ್ರಯೋಜನ ಫಲದಿಂದ ಊಹೆ ಮಾಡಿದ್ಮೇಲೆ ಆದ್ಮೇಲೆ ಹೇಳ್ಬೇಕು ಅಷ್ಟೇ ಇಲ್ಲ ಫಲದಿಂದ ಊಹೆ ಮಾಡಿದಲ್ಲ ಆತ್ಮಜ್ಞಾನ ಆಗುತ್ತೆ ನಾನು
ಊಟ ಮಾಡುದು ಹೊಟ್ಟೆ ತುಂಬತ್ತೆ, ಮಧ್ಯದಲ್ಲಿ ಪ್ರಾರ್ಥನೆ ಹೊಟ್ಟೆ ತುಂಬಿಕೊಂಡು ಹೇಳ ಪ್ರಯತ್ನ ಪ್ರತ್ಯಕ್ಷ ಕಾರಣ. ಎಲ್ಲಿ ಕ್ರಿಯಾಫಲ ಸಂಬಂಧ ಕಾಣಪ್ಪ ಪ್ರಾರ್ಥನೆ ಕಲ್ಪನೆ ಮಾಡ್ಬೇಕಾಗಿಲ್ಲ ಅಂತ ಸ್ಪಷ್ಟ ಹೇಳಿ. ಎಲ್ಲಿ ಕ್ರಿಯೆಗೂ ಫಲ ಸಂಬಂಧ ಸಿಗೋದ್ವೋ ಅಲ್ಲಿ ಪ್ರಾರ್ಥನೆ ಕಲ್ಪನೆ ಮಾಡ್ಬೇಕು. ಓ ನೀನೇನು ಅಡುಗೆ ಮಾಡ್ತಾ, ಅಡುಗೆ ಮಾಡೋದು ಪ್ರಾರ್ಧ ಇಟ್ಟು ಅಡುಗೆ ಮಾಡ್ತಾ ಇದ್ದಾರೆ, ಊಟ ಮಾಡೋ ಪ್ರಾರ್ಧ ಊಟ ಮಾಡ್ತಾರೆ, ಒಟ್ಟು ಮಾಡ್ತಾರೆ ಪ್ರಾರ್ಧ ಚಂದ ಚಂದ. 10 ಜನ ಒಬ್ರು ಬಾಲ ಒಬ್ರಿಗೆ ಚಂದ ಇಲ್ಲ ಅಂತಾನೆ ಅವ್ನು ಚೆನ್ನ, ಅದೇ ಅಡುಗೆ ಅವರ ಅನಿಸಿಕೆ ಪ್ರಾರ್ಧ ಅಲ್ಲ. ಅದನ್ನ ಪ್ರಾರ್ಧ ನೀನ್ ತಪ್ಪಿಸ್ಕೊಂಡು ಹೇಳ್ತಿದ್ಯಾ. ಒಪೀನಿಯನ್ ಬೇರೆ ಪ್ರಾರ್ಧ ಬೇರೆ, ಅನಿಸಿಕೆ ಅಭಿಪ್ರಾಯ. ಪ್ರಾರ್ಧ ಕಲ್ಪನೆ ಅತಿಯಾಗಿ ಮಾಡೋದಿದೆಯಲ್ಲ ಅದು ಅತಿರೇಕ ಜನರು ತಿಕ್ಕೋಲ್ಲ ರುದ್ರಾಕ್ಷಿ ಈಗ. ಅದು ಅತಿರೇಕ ಜನರು ಅಂತಾರೆ, ಅದು ಇದು ಪ್ರಾರ್ಧ ಕಲ್ಪನೆ ಅಲ್ಲ, ಅದು ಹುಚ್ಚು ಮುಚ್ಚು ಕಲ್ಪನೆ ಅಂತಾರೆ. ಯಾರು ಇದನ್ನು ಪ್ರಾರ್ಧ ನಮ್ಮನ್ನ ಹಿಂದಿನಿಂದ ಹೇಳ್ಕೊಂಡು ಬಂದಿಲ್ಲ ಇರ್ಲಿ. ಒಟ್ಟು ನಿತ್ಯ ಫಲವತ್ವಾತ್ ನಿತ್ಯ ಕರ್ಮಕ್ಕೆ ಫಲವೇ ಇಲ್ಲ ಅಂತ ಅವರು ಒಪ್ಕೊಂಡ್ರು. ಯಾಕೆ ನಿತ್ಯ ಕರ್ಮ ಪ್ರತ್ಯಯ ಪರಿಹಾರಕ್ಕೆ ಅಂತ ಹೇಳ್ತಾರೆ. ಪ್ರತ್ಯಯ ಪರಿಹಾರ ಅನ್ನೋದು ಆ ಕರ್ಮಕ್ಕೆ ಸಂಬಂಧ ಆಯ್ತದ್ದಾದ್ಮೇಲೆ ಮೋಕ್ಷ ಫಲ ಆಗೋಬಾರಿಲ್ಲ. ಅದನ್ನ ನಮೋ ಮೋಕ್ಷ ಕರ್ಮ ಸಾಧನ ಇದು ಸಿದ್ಧಾಂತ. ಯಾವ ಪ್ರಾರ್ಥಕರ್ಮದಿಂದಲೂ ಮೋಕ್ಷ ಆಗಲ್ಲ, ಸಂಚಿತ ಕರ್ಮದಿಂದ ಆಗಲ್ಲ, ಆಗಾಮಿ ಕರ್ಮದಿಂದ ಆಗಲ್ಲ. ಅವನ ವಿಚಾರ ವಿವೇಕ ಅನುಭವದಿಂದ ಜ್ಞಾನದಿಂದಲೇ ಅಜ್ಞಾನ ಹೋಗಿ ಮೋಕ್ಷವಾಗೋದೇ ಹೊರತು ಇವನ ಪ್ರಯತ್ನವೇ. ಅಜ್ಞಾನ ಕಳ್ಕೊಳ್ಳೋದು ಇವನ ಪ್ರಯತ್ನ, ಅಜ್ಞಾನ ಕಳ್ಕೊಳ್ಳೋ ಮಾಡೋ ವಿಚಾರ ವಿವೇಕ ಇವನ ಪ್ರಯತ್ನ. ಏನಪ್ಪ ನಾವು ಸಮಾಧಾನ ಹೇಳ್ತೀವಿ, ಇಷ್ಟೆಲ್ಲಾ ವಿಚಾರ ವಿವೇಕ ಮಾಡಿದ್ರು ಕೂಡ ಗೊತ್ತಾಗ್ತಿಲ್ವಲ್ಲ ಯೋಗ ಭ್ರಷ್ಟ ವಿಚಾರ ಹೇಳಿದ್ರೆ ಅರ್ಜುನ. ಅವಾಗ ಸಮಾಧಾನ ಜನ್ಮಾಂತ ಕಲ್ಪನೆ ಬಂದು ಕೆಲವು ಜನ ವಿಚಾರ ಮಾಡೋಕ್ಕೆ ಆಗೋದಿಲ್ವಲ್ಲ ಅನ್ನುವಂತಹ ವಿಷಯ ಬಂದಾಗ ಸಂಸ್ಕಾರವಿಲ್ಲ ಅಂತ ಕರ್ಮದಲ್ಲಿ ಆ ಸಂಸ್ಕಾರಕ್ಕೆ ಕರ್ಮಯೋಗಾದಿಗಳಾಗಿಲ್ಲ ಅಂತ ಪರಂಪರೆ ಹೇಳ್ಬೋದು. ಕರ್ಮಯೋಗದಿಂದ ಚಿತ್ತ ಶುದ್ಧಿ ಆಗುತ್ತೆ, ಭಕ್ತಿಯೋಗದಿಂದ ಚಿತ್ತ ಏಕಾಗ್ರತೆ ಬರುತ್ತೆ ಅನ್ನೋದನ್ನ ಶಾಸ್ತ್ರವಾಕ್ಯ ನಾವು ಒಪ್ಕೋಬಹುದು. ಶಾಸ್ತ್ರ ಪ್ರಚಿತ ಪ್ರಮಾಣ ಚಿತ್ತ ಏಕಾಗ್ರತೆ ಬರೋದು ಉಪಾಸನೆಯ ಸಾಧನ, ಚಿತ್ತ ಮಲ ಹೋಗೋದಕ್ಕೆ ಕರ್ಮಯೋಗವೇ ಸಾಧನ. ಓಕೆ ನಾತ ವಿಪ್ರತಿಪತ್ತಿ ಅಸ್ಮಾಕಂ, ಇಲ್ಲಿ ನಮಗೆ ವಿಪ್ರತಿಪತ್ತಿ ಏನಿಲ್ಲ ಎಂದು ಮಾತ್ರಕ್ಕೆ ಮೋಕ್ಷವನ್ನು ಕರ್ಮಫಲವಾಗಿ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾವ ಕರ್ಮಕ್ಕೂ ಫಲವಾಗಿ ಮೋಕ್ಷ ಬರೋದಿಲ್ಲ. ಅದು ಏವಂತಾವತ್ ನಿತ್ಯಕ್ರಿಯಾಭಿಸಿದ್ಧತ್ವ ಇತಿ ಪಕ್ಷ ನಿರಸ್ತಃ ಅಯಂ. ಕಲ್ ಹಾಕಿದ್ದಾಯ್ತು ಒಗದದ್ದಾಯ್ತು ಅಂತ ಅವನು ಹೇಳಿದ್ದಲ್ಲ ಪೂರ್ವಪಕ್ಷಿ ಮುಕ್ತಿ ಕ್ರಿಯಾಭಿಸಿದ್ಧತ್ವ ಜ್ಞಾನ ತತ್ವ ಕರೋತಿ ಕಿಮ್ ಅಂತಂದ. ಹೇ ಅಲೆ ಅಡುಗು ಬುದ್ಧಿಯಿಂದ ಮಾತಾಡೋದ, ಮುಕ್ತಿಯು ಕರ್ಮದಿಂದ ಸಿದ್ಧವಾಗಿರೋದ್ರಿಂದ ಅಂತ ಏನು ಪೂರ್ವಪಕ್ಷಿ 9ನೇ ಶ್ಲೋಕದಿಂದ ಶುರು ಮಾಡ್ಕೊಂಡ ಆ ಪಕ್ಷವನ್ನ ತಳ್ಳು ಹಾಕಿದ್ದಾಯ್ತು. ಕಿತ್ ಹೊಸದದ್ದಾಯ್ತು, ಕಿತ್ ಒಗೆಯೋದು ಅಂತ ಅಂದ್ರೆ ಕಿತ್ ತೊಗೆಯೋದಿಕ್ಕೆ ಯಶಿಯಾದನ ಕೆತ್ ಹಾಕ ಪಾರ್ಥಾರಿಯಂ ಗಿಡ ಬೆಳೆದಿದ್ದೆ ಕೆತ್ ಯಶಿಯಾಗಳಿಗೆ ಅಲ್ಲೇ ಮಲ್ಲಿಗೆ ಗಿಡ ಪಕ್ಕ ಪಾರ್ಥಾರಿಯಂ ಗಿಡ ನೀನು ಕಳೆ ಗಿಡ ಬೆಳೆದಿದ್ದೆ ಏನಿದೆ ಕಿತ್ತ ಅಂದಲ್ಲ ಕಿತ್ಬಿಟ್ಟು ಕ್ಲೀನಾಗಿ ಕೊಚ್ಚಿ ಕೊಟ್ಟು ಗೊಬ್ಬರ ಗಿಡ ಹಾಕಿ ಹುಣ್ಣೀರು ಹಾಕು ಚಂದ ನಾಳೆ ಮಲ್ಲಿಗೆ ಹೂ ಬರುತ್ತೆ ಅಂತ ಅಭಿಷೇಕ ಬೇಕಾಗುತ್ತೆ ಅಂತ ಹೇಳ್ಕೊಂಡು ಆಚಾ ಅಧುನ ಸರ್ವ ಕರ್ಮ ಪ್ರವೃತ್ತಿ ಹೇತು ನಿರೂಪಣೆ ಯಥಾವಸ್ಥಿತ ಆತ್ಮವಸ್ತು ವಿಷಯ ವಿಷಯ ಕೇವಲ ಜ್ಞಾನ ಮಾತ್ರ ದೇವ. ಸಕಲ ಸಂಸಾರ ಅನರ್ಥ ನಿವೃತ್ತಿ ರೀತಿ ಇಮಂ ಪ್ರತ್ಯಂ ದರ್ಹಿತು ಕಾಮಹ ಆಹಾ. ಇನ್ನು ಈಗ ಅಥಾನ ಇನ್ನು ಅರ್ಜುನಂದ್ರೆ ಈಗ ಎಲ್ಲಾ ತರ ಕರ್ಮ ಅಲೌಕಿಕ ಕರ್ಮ ಇರ್ಬೋದು, ಶಾಸ್ತ್ರೀಯ ಕರ್ಮ ಇರ್ಬೋದು, ದೈಹಿಕ ಕರ್ಮ, ಐಂದಿಕ ಕರ್ಮ, ಮಾನಸಿಕ ಕರ್ಮ, ಎಷ್ಟು ತರಹ ಕ್ರಿಯಾ ಮಾತ್ರ ಇದೆಯೋ ಚೇಷ್ಟಾ ಮಾತ್ರ ಇದೆಯೋ ಆ ಎಲ್ಲಾ ಕರ್ಮದ ಪ್ರವೃತ್ತಿ ಪ್ರವೃತ್ತಿ ತೊಡಗು ಅಂದ್ರೆ ಪ್ರವೃತ್ತಿ ತೊಡಗೋದು. ಆ ತೊಡಗುವುದಕ್ಕೆ ಹೇತು ಏನೋ ಕಾಮ ಕರ್ಮ ಕಾಮ ಅಜ್ಞಾನ ಕರ್ಮವೇ ಇದೆ. ಕರ್ಮಕ್ಕೆ ಎಲ್ಲಾ ತರಹದ್ದಾದ ಕರ್ಮ ಪ್ರವೃತ್ತಿಗೆ ಕಾಮ ಅಜ್ಞಾನವೇ ಕಾರಣ. ಅದರ ಅದರ ನಿರೂಪಣೆ ಗೊತ್ತಪಡಿಸೋದು ಜ್ಞಾನದಿಂದಲೇ ಕಾಮ, ಕಾಮದಿಂದಲೇ ಕರ್ಮವೇ ಹೊರತು ಕರ್ಮ ಕರ್ಮ ಕಿಂಪರಂ ಕರ್ಮತ್ವ ಜಡಂ. ಅದು ಮೂರ್ಖಳ ಮೂರ್ಖ ಮಾಡ್ಬೇಕು ಅಷ್ಟೇ ಕರ್ಮನ ವಿವೇಕಿ ಅದು ಖಂಡಿತ ಕರ್ಮ ಮಾಡ್ಬೋದು. ಯಾವ ಕರ್ಮವನ್ನು ಅಷ್ಟೇ ಮಾಡು ಮಾಡ್ಬೋದು
ಮೂರ್ಖತನ ಇದನ್ನು ಜಗಳ ಮಾಡ ಕರ್ಮ ಮಾಡೋ ಸ್ವಭಾವೇ ಅಲ್ಲ ನಂದು, ಕರ್ಮ ಮಾಡೋನೇ ಅಲ್ಲ, ನಿಷ್ಕ್ರಿಯಾತ್ಮಕ ಸ್ವರೂಪ. ಕರ್ಮ ಮಾಡ್ತಿದ್ದೆ ಹುಚ್ಚ ಅಂತಾರೆ. ಕರ್ಮ ಮಾಡೋ ಅಷ್ಟು ಊರ್ಕೊಂಡ್ಬಿಟ್ಟಿದೆ ಕರ್ಮ ವಾಸನೆ. ಕರ್ಮ ವಾಸನೆ ಊರ್ಕೊಂಡಿದ್ರಿಂದ ಕರ್ಮ ಮಾಡಬೇಕು, ಕರ್ಮ ಮಾಡಬೇಕು ಅಂತ ಮಹಾಪ್ರಾಣ. ನಿಜವಾಗಿ ನಮ್ಮ ಸ್ವಭಾವ, ನಮ್ಮ ಸ್ವಭಾವ ನಿದ್ರೆಯಲ್ಲಿ ಇದ್ದಾಗ ಹೇಗಿರೋದು ಹಾಗೆ ಇರೋದು. ಸುಷುಪ್ತವಾಗಿದ್ದಾಗ ಯಾವ ಕರ್ಮ ಸಂಬಂಧ, ಯಾವ ಇದು ಫಲ ಸಂಬಂಧ, ಏನು ಅನಾತ್ಮ ಸಂಬಂಧವೇ ಇಲ್ಲ. ಹಾಗೆ ಸಮಸ್ತ ಕರ್ಮಗಳಲ್ಲಿ ತೊಡಗುವುದಕ್ಕೆ ಕಾರಣ ಕಾಮ ಅಜ್ಞಾನ. ಅದನ್ನು ನಿರೂಪಣೆ ಮಾಡೋದ್ರಿಂದ ಗೊತ್ತುಪಡಿಸೋದು, ಅದನ್ನು ಗೊತ್ತು ಮಾಡೋದ್ರ ಮೂಲಕ ಆ ಪ್ರಕಾರ ಸಿದ್ಧಿಯ ಅದರ ಮೂಲಕ ಯಥಾವಸ್ಥಿತ ಅಂದ್ರೆ ಇದ್ದಿದ್ದಾಗಿರುವ ಅಂತ. ಯಥಾವಸ್ಥಿತ ಅಂದ್ರೆ ಪರಮಾರ್ಥ, ನಿಜದಿದ್ದಾಗಿರುವ ಆತ್ಮವಸ್ತು, ಪರಮಾರ್ಥ ವಸ್ತು, ನಮ್ಮ ನಿಜ ಸ್ವರೂಪ. ಅದನ್ನ ವಿಷಯ ಮಾಡಿಕೊಂಡ ಕೇವಲವಾದ ಜ್ಞಾನ ಅಂದ್ರೆ ಕರ್ಮೋಪಾಸನೆಯ ಹಂಗಿಲ್ಲದ ಜ್ಞಾನ ಅಂತ. ಜ್ಞಾನಕ್ಕೆ ಕೇವಲ ಅಂತ ಯಾಕೆ ಹಾಕಿದ್ರೆ, ಭರ್ತೃ ಪ್ರಪಂಚರು ಉಪಾಸನಾ ಸಹಿತವಾದ ಜ್ಞಾನ ಅಂತಾರೆ, ಕರ್ಮಸಹಿತವಾದ ಜ್ಞಾನ ಅಂತ ಅಲ್ಲ. ಉಪಾಸನೆಯೂ ಬೇಡ, ಕರ್ಮವೂ ಬೇಡ, ಕೇವಲ ವಸ್ತುನಿಷ್ಠವಾದ ಪರಮಾರ್ಥ ಸ್ವರೂಪ ನಿಷ್ಠವಾದ ಜ್ಞಾನ ಏನಿದೆ ಸರಿ, ಜ್ಞಾನ ಮಾತ್ರ ಅದೇ. ಅಲ್ಲಿ ಮಾತೃ ಶಬ್ದ ಹಾಕಿದ್ರು, ಏವ ಶಬ್ದವೂ ಹಾಕಿದ್ರು, ತನ್ಮಾತ್ರ ಅದೇ. ಅಟ್ಟ ಮಾತ್ರದಿಂದಲೇ ಸಕಲ ಸಂಸಾರ ಅನರ್ಥ ನಿವೃತ್ತಿ. ಎಷ್ಟು ಪ್ರಕಾರದ ಸಂಸಾರವೆಂಬ ಅನರ್ಥ ಉಂಟೋ ಅದೆಲ್ಲವೂ ತೊಲು ಹೋಗುತ್ತೆ, ಇನ್ನೇನು ಉಳಿಯಲ್ಲ. ಕನಸಿನಲ್ಲಿ ಆವಲ ಮೇಘ ಸುತ್ಕೊಂಡ್ಬಿಟ್ಟಿತ್ತು, ಕಳ್ಳು ಕಾಕ್ರಲ್ಲ ಬಂದ್ಬಿಟ್ಟು ಏನು ನಮ್ಮನೆ ಹೊಡಿತಿದ್ರು ಬಡಿತಿತ್ತು, ಎಷ್ಟು ತರ ಕುಯ್ಯೋ ಮುರ್ರೋ ಕಿಚ್ಕೊಳ್ತಾ ಇದ್ರು ಕೂಡ ಎತ್ತ ಕೂಡಲೇ ಏನಾಗತ್ತೆ. ಎಲ್ಲ ಹಾವುಗಳು ಹೋಯ್ತು, ಕಳ್ಳರು ಹೋಯ್ತು, ಎಲ್ಲ ಕಷ್ಟ ಹೋಯ್ತು, ಎಲ್ಲ ಹೋಯ್ತು. ಹಂಗೆ ತತ್ವಜ್ಞಾನವಾಗುತ್ತಲೇ ಮುಕ್ತನಾಗ್ಬಿಡ್ತಾನೆ, ಕೃತಕೃತ್ಯನಾಗ್ಬಿಡ್ತಾನೆ. ಹಾಗಾಗಿ ಸಕಲ ಎಲ್ಲಾ ಸಂಪೂರ್ಣ ಸಂಸಾರದ ಅನರ್ಥ ನಿವೃತ್ತಿ ಆಗತ್ತೆ ಜ್ಞಾನ ಮಾತ್ರ ದೇವ ಮಾತೃ ಸ್ಫೂರ್ತಿಯ ಮತ್ತು ಏವಧಿಕಾರ ಅವಧಾರಣ ಅಸ್ಮಾತ್ರದಿಂದಲೇ ಆಗತ್ತೆ ಎಂಬ ತಮ್ಮ ಪಕ್ಷ ಉಂಟಲ್ಲ, ಇಮಂ ಪಕ್ಷ ತಕೀಯಂ ಪಕ್ಷ, ಅದನ್ನು ದಡಯಿತು ಕಾಮ ಗಟ್ಟಿಪಡಿಸ್ಬೇಕು, ಇದನ್ನು ಚರಿ ಊರಿಸ್ಬೇಕು, ಇದೇ ನಿಜವಾದ ಸರಿಯಾದ ಪಕ್ಷ ಅಂತ ತೋರಿಸ್ಬೇಕು ಅಂತೇಳಿ ಅದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾರೆ. ಇಹಚ ಇದಂ ಪರೀಕ್ಷೆ ಹೇಳ್ಬಿಟ್ಟು ಇನ್ನು ಇದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಏನ್ ಪರೀಕ್ಷೆ ಮಾಡ್ತಾರೆ, ಕಿಂ ಯಥಾ ಪ್ರತಿಷಿದ್ಧೇಶು ಯಾದೃಚ್ಛಿಕೇಶು ಕರ್ಮಸೋ ಸ್ವಾಭಾವಿಕ ಸ್ವ ಆಶಯೋತ್ಥ ನಿಮಿತ್ತವಶಾದೇವ ಇದಂ ಹಿತಂ ಇದಂ ಅಹಿತಂ ಇತಿ ಪರಿಕಲ್ಪ್ಯ ಮೃಗತಸ್ತುಕೋದಕ ಪಿಪಾಸುರಿವ. ಲೌಕಿಕ ಪ್ರಮಾಣ ಸಿದ್ಧಾನ್ಯವ ಸಾಧನಾ ನಿಪಾದಾಯ ಹಿತಪ್ರಾಪ್ತಿಯೇ ಅಹಿತ ನಿರಾಶಾಯ ಚ ಸ್ವಯಮೇವ ಪ್ರವರ್ತತೆ ನಿವರ್ತತೆ ಚ ತಥೈವ ಅದೃಷ್ಟಾರ್ಥೇಷು ಕಾಮ್ಯೇಷು ನಿತ್ಯೇಷು ಚ ಕರ್ಮಸು. ತುಂಬಾ ಅನ್ಯದೇವ ತತ್ವ ಪ್ರವೃತ್ತಿ ನಿವೃತ್ತಿ ನಿಮಿತ್ತಮಿತಿ ಲೋಕದ ದುಷ್ಟ ಪ್ರಯೋಜನಕ್ಕಾಗಿರ್ತಕ್ಕಂತಹ ಕರ್ಮಗಳಲ್ಲಿ ಯಾವ ರೀತಿ ಸ್ವಾಭಾವಿಕವಾಗಿ ತಿಳಿಸ್ತಾರೋ ಅದೇ ರೀತಿ ಅದೃಷ್ಟಾರ್ಥಕ್ಕಾಗಿರುವ ಕಾಮ್ಯಕರ್ಮದಲ್ಲೂ ಲೋಕದಂತೆ ಕಾಮಕ್ಕೆ ತೊಡಗುತ್ತಾನೆ ಅಂತ ಅರ್ಥ ಮಾಡ್ಬೇಕೋ, ಅದು ಬೇರೆ ಯಾವುದೋ ಒಂದು ಕಾರಣ ಕರ್ಮ ತೊಡಗೋದಕ್ಕೆ ಅಂತ ಹೇಳ್ಬೇಕೋ. ಇವನಲ್ಲಿ ಒಂದು ದೋಷ ಇದೆ, ಯಾರದೇ ಕರ್ಮ ಮಾಡುವುದಿಲ್ಲ, ಆ ದೋಷದಿಂದಲೇ ಕರ್ಮ ಮಾಡ್ತಾನೆ ಅನ್ನೋದು ಕಂಡಿದೆ ಎಲ್ಲಿ ಲೋಕದಲ್ಲಿ. ಯಾಕಂದ್ರೆ ಬೇಗ 6 ಗಂಟೆಗೆ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಬ್ರು ಓಟ ಅಂದ್ರೆ ಆಫೀಸ್ಗೆ ಹೋಗ್ತಾ ಇದ್ದಾರೆ, ದುಡ್ಡಿನ ಆಸೆ ಇದೆ, ಸಿನಿಮಾ ಹೋಗ್ತಾ ಇದೆ ಸಿನಿಮಾ ನೋಡೋದೆ, ಸಂಗೀತಕ್ಕೆ ಹೋಗ್ತಾ ಇದ್ದಾರೆ ಸಂಗೀತ ಕೇಳೋ ಆಸೆ, ಆಸೆಯಿಂದ ಪ್ರೇರಿತನಾಗಿ ಹೋಗುತ್ತಾನೆ ಅನ್ನೋ ಲೌಕಿಕ ಕರ್ಮ ಹೇಗೆ ಕಂಡು ಬಂದಿದೆಯೋ ಅದೇ ರೀತಿ ಅದೃಷ್ಟವಾದ ಲೌಕಿಕ ಕರ್ಮಗಳು ಆಸೆಯಿಂದಲೇ ತೊಗುತ್ತಾರೆ ಅಂತ ಅರ್ಥ ಮಾಡ್ಬೇಕೋ. ಅದು ಇನ್ನು ಬೇರೆ ಯಾವುದೋ ಕಾರಣ ಇದೆ ಶಾಸ್ತ್ರೀಯ ಕರ್ಮ ಮಾಡೋದಕ್ಕೆ ಬೇಕು, ಯಾವ್ದು ಏನ್ಬೇಕು ಅಂತ ಅಷ್ಟೇ ನೋಡು. ಕಿಮ್ ಹೇಗೆ ಪ್ರತಿಷಿದ್ಧವಾದ ಯಾದೃಚ್ಛಿಕವಾದ ಪ್ರತಿಷಿದ್ಧ ಕರ್ಮ ಯಾವುದು, ಜಯಂತಿಪ ಕುಡಿತೀನಿ ಅಂತ, ಅದು ಪ್ರತಿಷಿದ್ಧ ಶಾಸ್ತ್ರದಲ್ಲಿ ಕುಡಿಕೊಡುದು ಅಂತ ಹೇಳಿದೆ. ಅದು ಚೆನ್ನಾಗಿರತ್ತೆ ಕುಡಿದ್ರೆ, ಒಳ್ಳೆ ಸ್ವೀಟ್ ಆಗಿರತ್ತೆ, ಚಪ್ಪರ್ಸ್ಕೊ ಚಪ್ಪರ್ಸ್ಕೊ ಅಂತ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೊಳ್ಳೋದು, ಶೀತ ಆಗಿದೆ ನೆಗಡಿ ಆಗಿದೆ ಅಂತ ಒಂದು ನೆಪ ಕುಂತು ನೆಪ ಹೇಳ್ಕೊಂಡು ಅದಕ್ಕೆ ಚೆನ್ನಾಗಿ ಜೇನುತುಪ್ಪ ಹಾಕೊಂಡು ಏನೋ ಒಂದು ಪುಡಿಯು ಹಾಕೊಂಡು ಇನ್ನು ಪುಡಿಯು ಹಾಕೊಂಡು ಇನ್ನೊಂದು ಭೋಜನ ಅಂತ ಹೇಳ್ಬಿಟ್ಟಿದ್ದಾರೆ, ಇದನ್ನು ಕುಡಿದ ತಿಂದರೆ ವಾಸಿ ಆಗುತ್ತೆ ಅಂದ್ಕೊಂಡು ಯಾವುದು ಚಿಕ್ಕದು ಏನೇ ತನ್ನ ಇಚ್ಛೆಯನ್ನ
ಬೇರೆ ಇನ್ನೊಬ್ಬರ ಮೇಲೆ ಹಾಕಿ ಅದರ ಪರ್ಮಿಷನ್ ತಿಂತಾ ಇದೀನಿ ಅಂತ ಹೇಳೋದು ಅದಕ್ಕೊಂದು ಒಂದು ಕುಂಟು ನೆಪ, ಕುಂಟು ಶಾಸ್ತ್ರ. ಯಾದೃಚ್ಛಿಕವಾಗಿರ್ತಕ್ಕಂಥ ಕರ್ಮ ಅದು ಸ್ವಾಭಾವಿಕವಾದ ಹುಟ್ಟಾಗಿರುವ ಆಶಯತನ. ಇವನ ನೆಗಡಿ ಆಗಿದೆ ಒಂದು ಅವಲ ಅದಕ್ಕೆ ಬಳಕೆ, ಅದಕ್ಕೆ ಬೇರೆ ಏನೋ ನೀನು ಆರ್ಸೋಗಿ ಕಡಾಯ ಕಸಕ್ಕಿಲ್ಲಾಗ ಅದರ ಬೇಡ, ಫಲ ಚೂರ್ಣ ಅದಕ್ಕೆ ಜೇನುತುಪ್ಪ ಹಾಕೊಂಡು ಅದೇ ನೀನು ಮೊಟ್ಟೆ ಅದೇ ಮೈಜ್ಜರೆ ನೂರೆಂಟು ಹೇಳಿದಾರೆ ಮಾರಾಯ ನೂರೆಂಟು ಹೇಳಿದ ಬೇಡ, ಅಮೃತದಲ್ಲಿ ಕಷಾಯ ಬೇಡ ಸಹಿ ಆರ್ಸೋಗಿ ಕಷಾಯ ಸಹಿ. ಇದು ಎಲ್ಲ ಸಿಗತ್ತೆ ಇದು ಎಷ್ಟು ಕೊಡ್ತದೆ ಅಮೃತ ಬಳ್ಳಿ ಎಷ್ಟು ಕೊಡ್ತದೆ ಇನ್ನೇ ನೋಡಿ ಇದೆ ಹೇಗೆ ಕುಂಬಳಕಾಯಿ ಕಲ್ಲಾಕ್ಲೆ ಹೆಗ್ ಬಿಟ್ಟು ನೋಡ್ಕೊಂಡ ಅಂತ ಜೇತುಪ್ಪ ತಿರ ತಿಂತೀರಿ ಅಂತ ಅದು ಹೇಳ್ತಾರೆ ಜನ ಎಲ್ಲ ಮಾಡಕ್ಕೆ ಮೂರು ದಿವಸ ನೀರಲ್ವೋ ಜೇತುಪ್ಪ ತಿಂದ ನಾನೇ ಬೇಕೋ ಅದನ್ನ ಕೇಳಿ ಇವ್ರು ಶಾಸ್ತ್ರ ಹೇಳಿದಪ್ಪ ಆಪಸ್ತಂಬ್ರ ಮನು ಎಲ್ಲಿ ಹೇಳಿದ ಶಂಕರಾಚಾರ್ಯ ಕೋಟ್ ಮಾಡೋ ಸ್ತುತಿ ಇಲ್ಲಪ್ಪ ಈ ವಿಚಾರ ನಮ್ಗೆ ಶಂಕರಾಚಾರ್ಯ ಕೋಟ್ ಮಾಡೋ ಸ್ತುತಿಯ ಪ್ರಮಾಣ ಮೂರ್ಧನ್ಯ ಪ್ರಮಾಣ ಹೇಳಿದ್ಮೇಲೆ ನಾವು ಅದನ್ನ ಕಿತ್ತಾಕ್ತೀವಿ ಇರ್ಲಿ ಆ ವಿಷಯ ಬೇಡ ಯಾವ್ದು ಚಿಕ್ಕವಾದ ಪಾಠ ಮಾಡಿ ಪ್ರತಿಷಿದ್ಧವಾದಂತಹ ತನ್ನ ಇಚ್ಛೆಯಿಂದ ತೊಡಗಿದ್ದಾದಂತಹ ಕರ್ಮ ಅದು ಸ್ವಾಭಾವಿಕವಾಗಿ ಬೈ ಬರ್ತಾಗಿ ಹುಟ್ಟಾಗಿ ಬಂದು ವಿಚಾರ ಮಾಡಿದೇನೆ ತನ್ನ ಆಶಯ ಅಂದ್ರೆ ತನ್ನ ಅಭಿಪ್ರಾಯ ಅದನ್ನ ಎದ್ದುಕೊಂಡಂತಹ ನಿಮಿತ್ತ ನಂಗೆ ತುಂಬಾ ಚೆನ್ನಾಗಿದೆ ಇದನ್ನು ತಿಳ್ಕೊಂಡು ಮಾಡ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಅಧೀನವಾಗಿ ಇದು ಹಿತ ನನಗೆ ಇದನ್ನ ನಾನು ಮಾಡ್ತೀನಿ ಇನ್ನೊಂದು ಅನುಕೂಲ ಇದು ಒಳ್ಳೇದು ಅಂತ ಅನ್ಕೊಂಡು ಅದನ್ನ ಮಾಡೋದು ಇದು ಅಹಿತ ಇದನ್ನ ತೊಂದರೆ ಮಾಡ್ತದೆ ಕೆಟ್ಟದು ಅನ್ಕೊಂಡು ನಾನು ಬಿಡೋದು ಈ ರೀತಿ ಕಲ್ಪನೆ ಮಾಡ್ಕೊಂಡು ಈ ಕಲ್ಪನೆ ಎಂಥದ್ದು ಬಿಸಿಲು ಕುದಿಯಲ್ಲಿರೋ ನೀರಿನಂತೆ ಇರ್ತಕ್ಕಂಥ ಕಲ್ಪನೆ ಅಂತ ಇದ್ದಾರೆ ಯಾವ್ಯಾವ್ದನ್ನು ಹಿತ ಯಾವ್ಯಾವ್ದನ್ನು ಅಹಿತ ವಿಭಾಗ ಮಾಡಿದೆಯಲ್ಲ ಈ ಎರಡು ಕೂಡ ಮಿರಾಜ್ ಇದು ನೀರು ಸಮಾನ ಅಂತ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡೋದು ಕೂಡ ಮೃಗದೃಷ್ಟಿಕೋದಕ ಸಮಾನ ಬ್ರಹ್ಮಹತ್ಯಾದಿ ಮಾಡೋದು ಮೃಗದೃಷ್ಟಿಕೋದಕ ಸಮಾನ ಯಾವ ಕ್ರಿಯೆಯಾದರೂ ಯಾವ್ದು ಹಿತ ಅಂತ ಅಂದ್ಕೊಂಡ್ರು ಅಹಿತ ಅಂದ್ಕೊಂಡ್ರು ಎಲ್ಲವೂ ಕೂಡ ಹಗ್ಗದಲ್ಲಿ ತೋರು ಹಾವಿನಂತೆಯೂ ಬಿಂದುದ ತೋರು ನೀರಿನಂತೆಯೂ ಇರ್ತಕ್ಕಂಥ ಹೊತ್ತು ಯಾವ ಕರ್ಮವೂ ಸತ್ಯ ಅದು ಎಲ್ಲ ಕರ್ಮವೂ ಡಿವಿಷನ್ ತೋರಿಕೆ ಕಾಣಿಕೆ ಸತ್ಯವಲ್ಲದೆ ಇರ್ತಕ್ಕಂಥ ಕರ್ಮಗಳು ಎಷ್ಟು ಬಿಟ್ಟು ಹೇಳ್ತಿದ್ದಾರೆ ಅಂದ್ರೆ ಬಿಸಿಲು ಕುದಿಯ ನೀರನ್ನು ಕುಡಿತೀನಿ ಅಂತ ಹೊರಟಂತೆಯೇ ಇದು ಹಿತ ಅಂತ ಅಂದ್ಕೊಂಡು ಕರ್ಮ ಮಾಡ್ತಾನೆ ಇದು ಹಿತ ಅಂತಂದ್ರೆ ಅದಕ್ಕೆ ತಪ್ಪಿಸೋ ಒಂದು ಕರ್ಮ ಮಾಡ್ತಾನೆ ಎರಡು ತಪ್ಪು ಅಂತ ಇದ್ದಾರೆ ಅದು ಲೋಕದಲ್ಲಿ ಮಾಡುವಾಗ ಲೌಕಿಕ ಪ್ರಮಾಣದಿಂದ ಸಿದ್ಧ ಆಗಿರ್ತದೆ ಆ ಸಾಧನಗಳು ಏನು ಇಷ್ಟಾರ್ಥ ಪ್ರಾಪ್ತಿಗೆ ಏನೋ ಧನ ಕಾರ್ಯಕಾರಿಗಳು ಇಟ್ಕೊಂಡು ಮಾಡ್ಕೊಳ್ತಾನೆ ಅಥವಾ ಇನ್ನೇನು ಪ್ರಧಾನ ಅನಿಷ್ಟಕ್ಕೂ ಏನೋ ಒಂದು ಸಾಧನೆ ಮಾಡ್ಕೊಂಡು ಅನಿಷ್ಟ ಪ್ರಧಾನ ಮಾಡ್ಕೊಳ್ತಾರೆ ಲೋಕಸಿದ್ಧವಾದ ಸಾಧನವನ್ನು ತೆಗೆದುಕೊಂಡೇ ಹಿತಪ್ರಾಪ್ತಿಗಾಗಿಯೂ ಅಹಿತ ಅಹಿತವನ್ನ ತೆಗೆದುಹಾಕುವುದಕ್ಕಾಗೂ ತಾನೇ ತೊಡಗುತ್ತಾನೆ ಮತ್ತು ಹಿಂತಿರುಗುತ್ತಾನಲ್ಲ ಆ ರೀತಿ ಹೇಗೆ ಮಾಡ್ತಾನೋ ಅದೃಷ್ಟಾರ್ಥವಾಗಿರುವ ಕಾಮ್ಯ ಕರ್ಮದಲ್ಲೂ ನಿತ್ಯ ಕರ್ಮದಲ್ಲೂ ಅದೇ ರೀತಿನೋ ಅಂದ್ರೆ ತನ್ನ ಅಭಿಪ್ರಾಯ ತನ್ನ ಆಸೆಯಿಂದ ಹುಟ್ಟಿಕೊಂಡದ್ದಾದ ಒಂದು ಅನಿಸಿಕೆ ಅದರಿಂದ ತೊಡಗೋದು ಬಿಡೋದು ಅಂತ ಮಾಡ್ಕೊಳ್ತಾ ಇದ್ದಾನೋ ಅಥವಾ ಅದಕ್ಕೆ ಶಾರ್ಟ್ ಹೇಳಿದ್ದೋ ಯಾವ್ದು ಅಗ್ನಿಹೋತ್ರ ಮಾಡೋ ಅದು ನಮ್ಮ ಅಭಿಪ್ರಾಯದಿಂದ ಎದ್ಕೊಂಡದ್ದಲ್ಲ ನಾವು ಆಗೋಲ್ಲ ಎಲ್ಲಿ ಕ್ರಿಯಾಕಾಲದಲ್ಲಿ ಫಲವಾಗುತ್ತೋ ದುಷ್ಟ ಫಲ ವಿಶುದ್ಧಿ ನ್ಯಾಯ ಅಂತ ವಿಶುದ್ಧಿ ಜಾಗ ಫಲ ಹೇಳಿದ್ರು ಅದಕ್ಕೆ ಸ್ವರ್ಗ ಫಲ ಅಂತ ತೀರ್ಮಾನ ಮಾಡಿದ್ದಾರೆ.
ನಿರ ಹೇಳಿಲ್ಲ ಶಿಜಿಜಾಯಕ್ಕೆ. ಅದೇ ರೀತಿ ನಿತ್ಯಕರ್ಮ ಅಂತ ಮಾಡಿ ಸ್ವಧರ್ಮ ಅಂತ ಮಾಡಿದ್ರೆ ಕರ್ಮಯೋಗ ಅಂತ ಮಾಡಿದ್ರೆ ಚಿತ್ತಿಜಿ ಆಗ್ಬಿಡುತ್ತೆ. ಕರ್ಮಯೋಗ ಅಂತ ಮಾಡಿದ್ರೆ ಸ್ವಧರ್ಮ ಅಂತ ಅನ್ಕೊಂಡು ಅಗ್ನಿಹೋತ್ರಾದಿಗಳನ್ನು ಸಂಧರ್ಮ ಮಾಡಿಸಿದ್ರೆ ಅವ್ರು ಮಾಡುವ ಆ ತೀವ್ರತೆ ತಕ್ಕ ಹಾಗೆ ಉತ್ತಮವಾದಂತ ಫಲವಾಗುತ್ತೆ ಅಂತ ಕಲ್ಪನೆ ಮಾಡಿದ್ದಾರೆ. ಆ ಸರಿ ಅದನ್ನ ಅವಿವೇಕಿಗೆ ಮುಟ್ಟಾದ ಬಿಡ ಬರೋದು ಹೌದಪ್ಪ. ಯಾವ್ದನ್ನ ಸನ್ಯಾಸ ಅರ್ಥ ಗೊತ್ತಿಲ್ಲ. ಸನ್ಯಾಸ ಅಂದ್ರೆ ಅಕರ್ತಾ ಬರೋದು ಯಾಕೆ ಬಿಡಬಾರ್ದು? ಬಿಟ್ಟಲ್ಲ ಸನ್ಯಾಸ ಬಿಡ್ತಲ್ಲ ಮಾಡ್ಬೇಕು ಮಾಡ್ಬೇಕು ಬಿಡ್ಬೇಕು ನೀನ್ ಯಾರಂತ ಇವಾಗ ರಮಣ ಮಹರ್ಷಿಗಳು ಸಂಜಾನೆ ಮಾಡಿಲ್ಲ ಕರ್ಮ ಮಾಡಿಲ್ಲ ದೋಷ ಬರ್ತದೆ ಹೇಳ್ತೀಯ ದೋಷ ಬರ್ತದೆ ಕತ್ತಿಯ ಜಡ ಬರುತ್ತ ಸಂಜಾನೆ ಮಾಡ್ಲಿಲ್ಲ ಕರ್ಮ ಮಾಡ್ತಿಲ್ಲ ದೋಷ ಬರ್ತಿಯ ತಲೆ ಅಡುಗು ಯಾರಿಗೆ ಅಭಿಮಾನ ಇದೆಯೋ ಕತ್ತುತ್ತ ಬುದ್ಧಿ ಇದೆಯೋ ಅವ್ರಿಗೆ ಹೇಳು. ಕತ್ತುತ್ತ ಬುದ್ಧಿಯೇ ಇಲ್ಲ ಜ್ಞಾನವಾಗಿದೆ ಅವನಿಗೆ ದೊಡ್ಡ ಬಾಧ್ಯ ಇದೆ ಅವನದೇ ಯಾವ ಆಶ್ರಮನೂ ಹೊರಗೆ ಬರ್ತದೆ. ಅದೆಲ್ಲ ನಿಮ್ ಇದಕ್ಕೆ ಲೌಕಿಕ ಹೊರತು ತತ್ವಜ್ಞಾನ ಯಾವ ಅತ್ಯಾಶ್ರಮಿ ಅವನು ಅತ್ಯಾಶ್ರಮಿ ಆಶ್ರಮ ಮೀರಿದವನು ಅತ್ಯಾಶ್ರಮಿ ಪರಮಂ ಪವಿತ್ರಂ ಪ್ರವಾದ ಗೃಹಿಷ್ಟೇತರ ಏ ಕಾಮಶೀಯ ಋಷಿಗಳು ಹೇಳ್ತಿದ್ರಲ್ಲ ಯಾಕಕ್ಕೂ ಕಾರ್ಬ ನಮ್ಗೆ ಯಾಕಕ್ಕೋ ಮಕ್ಕಳು ನಮ್ಗೆ ಆತ್ಮರೇ ಎಲ್ಲೋ ಆದಾಗ ಇದೆಲ್ಲ ಎಣಿಸಾದಕ್ಕೋ ಯಾರಕ್ಕೋ ಬಿಡು ಸೇರಿ ಬಿಡುದು ಮಾಡ್ಬೇಕು ಬಿಡೋದನ್ನು ಮಾಡ್ಬೇಕಲ್ಲ ತಲೆ ಅಡುಗು ಬಿಡೋದನ್ನು ಮಾಡ್ಬೇಕು. ಮಾಡ ಬುದ್ಧಿ ತಪ್ಪುಗಳ ಏನಕ್ಕೆ ತತ್ತೇಜ ಬಿಟ್ಟೆ ಅನ್ನೋದನ್ನು ಬಿಡ್ಬೇಕು ಬಿಟ್ಟ ಏನ್ ಮಾಡ್ಬೇಕು ಬಿಟ್ಟು ಮಾಡ್ಬೇಕು ಬಿಟ್ಟು ನಿಂತ ಮಾಡ್ತೀವಿ ಮಾಡೋದ ಪ್ರಯತ್ನ ಬಿಡೋದಕ್ಕೇನು ಪ್ರಯತ್ನ ಬಿಟ್ಟು ಪ್ರಯತ್ನ ಮಾಡೋದಿಲ್ಲ ಬಿಡೋದು ಪ್ರಯತ್ನ ಇದ್ರೆ ಕರ್ತೃತ್ವ ಇದ್ರೆ ಅದು ಬಿಡ್ಬೇಕು ಅಂತ ಕರ್ತೃತ್ವ ಇಲ್ಲ ಏನ್ ಬಿಡ್ತೀಯ ಬಿಡೋಕ್ಕಿಂತ ಮತ್ತ ಬಿಡೋದೇ ಅಲ್ಲ ಕಾಸಿನ ಪ್ರಪಂಚ ಬಿಟ್ಟು ಬಂದಿದ್ದೆ ಬಿಟ್ಟೆ ಸ್ವಾಮಿಗಳು ಯಾವ ವ್ಯಕ್ತಿ ಇಷ್ಟ ಅಂತ ಅಲ್ಲ ಅಲ್ಲ ರಾಮಗಳು ಮಾಡ್ತು ಅಂತ ಹೇಗೆ ಮಾಡ್ತಾನೋ ಅಂತ ಸ್ವಾಮಿಗಳು ಸಿಂಧಾ ಸಮ ಅವ್ರ ಕರ್ಮ ಏನ್ ಕರ್ಮ ಅದಾವ ಅವ್ರ ಬಾಡ್ದವ್ರ ಕಮ್ಮಲ್ಲಿ ಏನೋ ಮುಗಿಯೋ ಚೇಷ್ಟ ಮಾತ್ರ ಅಂತ ಮರ್ಯಾದೆಗೋ ಅಷ್ಟವೋ ಅವ್ರ ಕರ್ಮ ಅಂತ ದಡ್ಡ ಮಾಡಿ ಮಾಡಿದ ಅವನು ದೋಷ ಇಲ್ಲ ದೋಷ ಬರೋದಲ್ಲ ಅವಿವೇಕಿಗೆ ಮುಟ್ಟಾನಿಗೆ ಕರ್ತೃತ್ವ ಬುದ್ಧಿ ಇದ್ದವನಿಗೆ ಅವನಿಗೆ ಎಂತ ಬರ ಕರ್ತೃತ್ವ ಬುದ್ಧಿ ಇದ್ದ ಏನು ಅದು ತತ್ವಜ್ಞಾನ ಮುಂಚೆ ತತ್ವಜ್ಞಾನ ಯಾರು ಚಿಂತನೆ ಮಾಡ್ತೀಯಾ ಯಾರು ಯಾವ ಜಾಗ ಗೊತ್ತಾ ಅವರವ್ರ ಹೆಸರು ಗೊತ್ತಾಗ ತತ್ವಜ್ಞಾನ ನಿನ್ನ ಹೆಸರು ಬದಲಿಸಿ ಮಾಡ್ತೀಯ ಅವ್ನು ಹಾಗೆ ಆಗಿಲ್ಲ ಅಂತ ನಿನ್ನ ನೋಡ್ಕೊ ನಿನ್ನ ಹೆಸರು ನೋಡ್ಕೊ ನಿನ್ ತತ್ವಜ್ಞಾನ ಆಗಿದೆ ಅಷ್ಟೇ ಇದು ಅಧ್ಯಾತ್ಮ ಶಾಸ್ತ್ರವೇ ಹೊರತು ಅನಾತ್ಮ ಶಾಸ್ತ್ರ ಅಲ್ಲ ನಿನ್ನ ನೀನ್ ನೋಡ್ಕೋಬೇಕು ಅಷ್ಟೇ ನೀನ್ ಕರ್ತವ್ಯ ಆಗಿದ್ರು ನೀನ್ ಮಾಡ್ತೀಯ ಮಾಡ್ತೀಯ ನೀ ಶಾಸ್ತ್ರ ಮಾಡಿದ್ರು ನೀ ಲೌಕಿಕ ಮಾಡಿಯೇ ಮಾಡ್ತೀಯ ನಾನೇನು ನೀ ಬಿಡು ನೀನು ಬಿಡ ನನ್ ಯಾವ್ದು ಬೇಡ ಅದನ್ನು ಅಡಿಗೆ ಮಾಡ್ತೀಯ ಎಷ್ಟು ಬೇಡ ಮಾಡೋದು ಮಾಡ್ತೀಯ ನನ್ಗೆ ಲಾಭದೇಶ ಇದೆ ಅದ ಅದಕ್ಕೆ ಆ ವಿಚಾರ ದೃಷ್ಟಾಂತ ಅಲ್ಲಪ್ಪ ನೀವು ಶಾಸ್ತ್ರಾರ್ಥ ದೃಷ್ಟಾಂತ ಅದೃಷ್ಟಾರ್ಥಕ್ಕೆ ಇರುವಂತಹ ಕಾಮ್ಯ ಕರ್ಮದಲ್ಲೂ ನಿತ್ಯ ಕರ್ಮದಲ್ಲೂ ಅದೇ ರೀತಿ ತನ್ನ ಶ್ವಾಸೆಯ ಉತ್ತ ನಿಮಿತ್ತ ವಶದಿಂದಲೇ ಮಾಡುತ್ತಾನೋ ಅದೇ ಬೇರೆ ಒಂದು ಪ್ರವೃತ್ತಿ ಕಾರಣ ಅಂತ ಹೇಳ್ತೀರೋ ಹೇಗೆ ಹೇಳ್ತೀರೋ ಅಂತ ಸುರೇಶ್ವರ ಆಚಾರ್ಯರು ಮೀಮಾಂಸಕರ ಮೇಲೆ ಪ್ರಶ್ನೆ ಇಡ್ತಿದ್ದಾರೆ. ಕರ್ಮ ಮಾಡುವುದಕ್ಕೆ ರಾಗದ್ವೇಷವೇ ಕಾರಣವೋ ಬೇರೆ ಇನ್ನೊಂದು ಕಾರಣವೋ ಏನ್ ಹೇಳ್ತೀರಾ? ದುಷ್ಟಕರ್ಮಕ್ಕೆಲ್ಲ ಹೇಗೆ ರಾಗದ್ವೇಷವೇ ಕಾರಣ ಅಂತ ಕಂಡಿದೆಯೋ ಅದೇ ರೀತಿ ಅದೃಷ್ಟಕ್ಕೂ ರಾಗದ್ವೇಷವೇ ಕಾರಣ ಅಂತ ಒಪ್ಕೊಳ್ತೀರೋ ಇಲ್ಲ ಇಲ್ಲ ಬೇರೆ ಶಾಸ್ತ್ರ ಕಾರಣ ಕರ್ಮ ಮಾಡೋಕ್ಕೆ ಹೇಳ್ತೀರೋ? ಶಾಸ್ತ್ರ ಯಾರ ಹತ್ರ ಏನ್ ಕರ್ಮನ ಮಾಡಿಸಲ್ಲ ಮಾಡ್ಸೋಕೆ ಆಗೋದು ಇಲ್ಲ. ಶಾಸ್ತ್ರಕ್ಕೆ ಮಾಡಿಸೋದಾಗಿದ್ರೆ ಯಾರು ಕರ್ಮನೂ ಬಿಡ್ತಿರ್ಲಿಲ್ಲ ಲೋಕದಲ್ಲಿ. ಶಾಸ್ತ್ರ ಕರ್ಮ ಮಾಡಿಸೋ ಶಕ್ತಿ ಇದ್ದಿದ್ರೆ ಅಷ್ಟೇ ಹೇಳಿದ್ರು ಎಲ್ಲರೂ ಸಂಜೆಯನ್ನು ಮಾಡೋಂಗೆ ಏನ್ ಮಾಡ್ತಿದ್ರು. ಶಾಸ್ತ್ರ ಯಾರ ಏನು ಮಾಡಿಸೋದಿಲ್ಲ ಬಿಡಿಸೋದಿಲ್ಲ ಏನು ಮಾಡಿ ಸುಮ್ಮನೆ ಟ್ಯೂಬ್ಲೈಟ್ ಉಡಿದಂಗೆ ಸೂರ್ಯ ಉರಿತಾರಂಗೆ ಲೈಟ್ ತೋರಿಸ್ತಾ ಇರುತ್ತೆ. ಮಾಡೋರು ಮಾಡ್ತಾರೆ ಬಿಡೋರು ಮಾಡ್ತಾರೆ ಮುಖಲ್ಲ ಮಾಡ್ತಾರೆ ಮಾಡ್ಕೊಳ್ಳೆ ಕಿಂಚಾತ ಇದರಿಂದ ಏನು ಯಾವ್ದಾದ್ರು ಏನು ಅವರವರ ಇಷ್ಟ ತಕ್ಕಾಗಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನು ಬೇರೆ ಪ್ರಯೋಜನ ಮಾಡ್ತಾ ಇದ್ದಂದ್ರೆ ಏನು ಅಂತಂದ. ಯದ್ದೇವಂ ಶೃಣು
ಹಂಗಲ್ಲ ಯಾವ್ದ್ರಿಂದ ಆದ್ರೂ ಏನು ಅದನ್ನು ಬೇಡ ಹಾಗನ್ನೋದ ಹೇಳ್ತೀನಿ ಕೇಳು. ಯಜಿತಾವತ್ ಯಥಾವಸ್ಥಿತ ವಸ್ತು ಸಮ್ಯಕ್ ಜ್ಞಾನ ಪ್ರಮಾಣಭೂತಂ ಲೌಕಿಕಂ ಆಗಮಿಕಂ ವಾ ನಿಮಿತ್ತ ನಿಶ್ಚಯ ನಿವೃತ್ತಿ ಶಾಸ್ತ್ರಂಚ ರಾಭ್ಯುಗಮ್ಯತೆ ಸದಾ ಹತಾಹ ಕರ್ಮತ್ಯಾಗಿನಃ. ಒಂದು ವೇಳೆ ಲೋಕದಲ್ಲಿ ಯಾವ ವಸ್ತು ಹೇಗಿದೆಯೋ ಆ ವಸ್ತುವಿನ ಸರಿಯಾದ ಜ್ಞಾನವೇ ಪ್ರಮಾಣಭೂತವಾದ ಜ್ಞಾನ, ಅದು ಲೌಕಿಕವಾದ ಜ್ಞಾನವಾದರೂ ಸರಿ ಆಗಮಿಕ ಜ್ಞಾನವಾದರೂ ಸರಿ, ಅದು ಅಂದ್ರೆ ಲೌಕಿಕವಾದಂತಹ ಪುತ್ರ ಪಶು ಐಶ್ವರ್ಯ ಅಧಿಕಾರ ಇತ್ಯಾದಿಗಳೆಲ್ಲ ನಿಜವಾಗಿರ್ತಕ್ಕದ್ದು, ಅದಕ್ಕೆ ಬೇಕಾದ ಸಾಧನೆಗಳು ನಿಜವಾಗಿರ್ತಕ್ಕದ್ದು, ಅದು ಅದರ ಜ್ಞಾನವೇ ಸರಿಯಾದ ಜ್ಞಾನ, ಅದು ಪ್ರಮಾಣವಾದದ್ದಾಗಿರುವುದು, ಅದು ಲೌಕಿಕಕ್ಕೂ ಹಾಗೆ ಆಗಮಿಕಕ್ಕೂ ಅದೇ ಪ್ರವೃತ್ತಿಗೆ ಕಾರಣ. ಸತ್ಯವಾಗಿರುವ ನಿಜವಾಗಿರುವ ಕರ್ಮ ಸಂಭಾರಗಳು ಸಾಧನೆಗಳು ಕರ್ಮ ಸಾಧನೆಗಳೆಲ್ಲ ಸತ್ಯವಾಗಿದೆ, ಕರ್ಮ ಫಲಗಳೆಲ್ಲ ಸತ್ಯವಾಗಿದೆ, ಕರ್ಮ ಕರ್ತೃತ್ವ ಸತ್ಯವಾಗಿದೆ, ಇದು ಲೌಕಿಕಕ್ಕೂ ಹಾಗೆ ಇದೆ ಅಂತ ಹಾಗನ್ನುವುದಾದರೆ ಯಥಾಪಸ್ಥಿತವಾದ ವಸ್ತು ವಸ್ತುವನ್ನು ಅನುಸರಿಸಿದ ಸಮ್ಯಕ್ ಜ್ಞಾನವು ಪ್ರಮಾಣಭೂತವಾಗಿದ್ದು ಲೌಕಿಕ ಆಗಮಿಕವಾದ ಪ್ರವೃತ್ತಿಗೆ ನಿಮಿತ್ತ ನಿಶ್ಚಯವಾದರೆ ಅವಾಗ ನಿವೃತ್ತಿ ಶಾಸ್ತ್ರವನ್ನು ಒಪ್ಪೋದಿಲ್ಲ, ಬಿಡೋದು ಅನ್ನೋದನ್ನ ನಾವು ಒಪ್ಪಲ್ಲ, ಬಿಡೋದು ಅಂದ್ರೆ ತಪ್ಪು ಅಂತ ಅನ್ನೋದಾದ್ರೆ ಅವಾಗ ಏನಾಗುತ್ತೆ, ಯಾರ್ಯಾರು ಕರ್ಮವನ್ನು ಬಿಟ್ಟರೋ ಅವರೆಲ್ಲ ಹಾಳಾಗೋದು. ಯಾಕಂದ್ರೆ ಸಮ್ಯಕ್ ಜ್ಞಾನಕ್ಕೆ ಅನುಗುಣವಾಗಿರ್ತಕ್ಕಂತಹ ಕರ್ಮಕಾಂಡವನ್ನು ಲೌಕಿಕ ಕಾಂಡವನ್ನು ಬಿಟ್ಟರು, ಲೌಕಿಕ ವ್ಯವಹಾರವು ಸಮ್ಯಜ್ಞಾನದಿಂದೇ ನಡೀತಾ ಇರೋದು, ಕರ್ಮಕಾಂಡವು ಸಮ್ಯಜ್ಞಾನದಿಂದೇ ನಡೀತಾ ಇರೋದು, ಮಿಥ್ಯಾಜ್ಞಾನದಿಂದ ನಡೀತಾ ಇರೋದು ಅಲ್ಲ ಅದು. ಅದರ ಸಾಧನವು ಫಲವು ಕರ್ತೃತ್ವವು ಎಲ್ಲವೂ ಸತ್ಯವಾಗಿರ್ತಕ್ಕದ್ದು ಸಮ್ಯಜ್ಞಾನವೇ ಆಗಿರ್ತಕ್ಕದ್ದು, ಅದರ ಮೇಲೆ ನಿಂತಿರ್ತಕ್ಕದ್ದು ಅಂತ. ಆದ್ದರಿಂದ ಅದನ್ನು ಮಾಡುವವರು ಕೃತಾರ್ಥರಾಗ್ತಾರೆ, ಅದನ್ನು ಬಿಟ್ಟವ್ರು ಹಾಳಾ ಹೋಗ್ತಾರೆ ಅಂತ ಆಗ್ತಾರೆ. ಯಾರು ಅದನ್ನು ಬಿಟ್ಟವರಾಗ್ತಾರೋ ಕರ್ಮತ್ಯಾಗಿಗಳೆಲ್ಲ ಹಾಳಾ ಹೋಗುತ್ತೆ. ಕರ್ಮಾನುಷ್ಠಾನ ಮಾಡೋದು ಘಟಾನಾದ್ರು, ಅಲೌಕಿಕ ಕರ್ಮ ಮಾಡೋರು ಘಟಾನಾದ್ರು, ವೈದಿಕ ಕರ್ಮ ಮಾಡೋದು ಘಟಾನಾದ್ರು ಅಂತ ಆಗ್ತಾರೆ. ಯಾಕೆಂದ್ರೆ ಭ್ರಾಂತಿ ವಿಜ್ಞಾನ ಮಾತ್ರ ಅವಷ್ಟಂಭಾದ ಅಲೌಕಿಕ ಪ್ರಮಾಣೋಪಾತ ಕರ್ಮ ಅನುಷ್ಠಾನ ತ್ಯಾಗಿತ್ವಾಚ. ಅವರು ಕರ್ಮತ್ಯಾಗ ಮಾಡುವುದಕ್ಕೆ ಭ್ರಾಂತಿ ವಿಜ್ಞಾನ ಅಷ್ಟನ್ನೇ ಅವಲಂಬಿಸಿಕೊಂಡು ಕರ್ಮತ್ಯಾಗ ಮಾಡಿದವರು ಅಂತ ಆಗುತ್ತಾರೆ. ಅಲೌಕಿಕ ಪ್ರಮಾಣವಾದ್ರೆ ವೇದ ಪ್ರಮಾಣದಿಂದ ಬಂದಂತಹ ಕರ್ಮಾನುಷ್ಠಾನ ಬಿಟ್ಟರು ಅಂತ ಆಗ್ತಾರೆ. ವೇದ ಪ್ರಮಾಣ ಜನ್ಯವಾಗಿರುವ ಅಗ್ನಿಹೋತ್ರಾದಿ ಕರ್ಮವನ್ನು ಬಿಟ್ಟರು ಪಾಖಂಡಿಗಳಾದರು, ಮತ್ತು ಅವ್ರು ಏನ್ ಬಿಟ್ಟವರಾಗಿದ್ದಾರೆ ಅವ್ರು ಭ್ರಾಂತಿ ಜ್ಞಾನ ಅಷ್ಟನ್ನೇ ಅವಲಂಬಿಸಿಕೊಂಡು ಬಿಟ್ಟರು, ಮಾಡುವವರೆಲ್ಲ ಏನು ಅಂದ್ರೆ ತಪ್ಪಿಕೊಂಡು ಬಿಟ್ಟರು ಅಂತ ಆಗತ್ತೆ. ಅಥ ಮೃಗತೃಷ್ಟಿಕೋಜಕ ಪಿಪಾಸು ಪ್ರವೃತ್ತಿ ನಿಮಿತ್ತವಾದ ಯಥಾ ವಸ್ತು ಭ್ರಾಂತಿ ವಿಜ್ಞಾನಮೇವ ಸರ್ವ ಪ್ರವೃತ್ತಿ ನಿಮಿತ್ತಂ ತದಾ ಹರ್ಧಾಮಹೇ ವಯಂ ಅಥಾಸ್ತೂಯಂ. ಹಾಗಿಲ್ಲದೆ ಈ ಎಲ್ಲಾ ಪ್ರವೃತ್ತಿಗೂ ನಿಮಿತ್ತವು ಬಿಸಿಲು ಕುದಿಯಲ್ಲಿರ್ತಕ್ಕ ಅಲ್ಲಿ ಕಾಣುವ ನೀರನ್ನು ಕುಡಿಯೋದಕ್ಕೆ ಹೋಗುವ ಬಾಯಾರು ವ್ಯಕ್ತಿಯಂತೆಯೇ ಹೋಗ್ತಾ ಇರೋದು ಅಂತ ಆದ್ರೆ, ಬಿಸಿಲು ಕುದಿಯಲ್ಲಿ ತೋರುವಂತಹ ನೀರನ್ನ ಬಾಯಾರಿಕೆ ಯಾವ್ದು ಕುಡಿಯಕ್ಕೆ ಹೋಗುವಂತೆಯೇ ಈ ಎಲ್ಲಾ ಕರ್ಮಾನುಷ್ಠಾನ ಮಾಡುವನು ಕೂಡ ಭ್ರಾಂತಿ ನಿಮಿತ್ತದಿಂದ ಮಾಡ್ತಿದ್ದಾರೆ, ಅವಿವೇಕದಿಂದ ಮಾಡ್ತಿದ್ದಾರೆ. ಅವರ ಕರ್ಮವೂ ಸತ್ಯವಲ್ಲ, ಕರ್ಮ ಸಾಧನವೂ ಸತ್ಯವಲ್ಲ, ಕರ್ಮ ಫಲವೂ ಸತ್ಯವಲ್ಲ, ಕರ್ಮ ಮಾಡೋ ಕರ್ತೃತ್ವವೂ ಸತ್ಯವಲ್ಲ. ಕರ್ತೃತ್ವವು ದೇಹೇಂದ್ರಿಯ ಮನೋಬುದ್ಧಿಗಳು ಯಜ್ಞ ಋತ್ವಿಜರು ಮತ್ತೆ ಯಜ್ಞ ಸಂಭಾರಗಳು ಕರ್ಮಾನುಷ್ಠಾನ ಕರ್ಮ ಫಲ ಎಲ್ಲವೂ ಕೂಡ ಬಿಸಿಲು ನೀರಿಗೆ ಸಮಾನ, ಆ ನೀರನ್ನು ಕುಡಿಯಕ್ಕೆ ಹೋಗುವಂತೆ ಭ್ರಾಂತಿ ಜ್ಞಾನ ಅಂತ ಆದ್ರೆ ಅವಾಗ ತಪ್ಪಾದ ವಸ್ತುವಿನ ಬಗ್ಗೆ ಇರುವ ಭ್ರಾಂತಿ ವಿಜ್ಞಾನವಷ್ಟೇ ಎಲ್ಲಾ ಪ್ರವೃತ್ತಿಗೂ ನಿಮಿತ್ತ ಅಂತ ಆಗುತ್ತೆ. ಅವಾಗ ತಪ್ಪಾದ ವಸ್ತುವನ್ನು ಇಟ್ಕೊಂಡ ಭ್ರಾಂತಿ, ತಪ್ಪಾದ ವಸ್ತು ಅದು ಸರಿಯಾಗಿದೆ ಅಂತ ಭ್ರಾಂತಿ ಜ್ಞಾನ ನಿಮಿತ್ತವಾಗಿ ಎಲ್ಲ ಪ್ರವೃತ್ತಿ ಆಗ್ತಾ ಇದೆ, ಅಗ್ನಿಹೋತ್ರ ಪ್ರವೃತ್ತಿ ಅಂತ ಆಗಿತ್ತು. ಆ ರೀತಿ ತೀರ್ಮಾನವಾದರೆ ನಾವು ಬೆಳ್ಕೊಂಡ್ವಿ, ನೀವು ಹಾಳಾಗೋದು, ನೀವು ಅಂದ್ರೆ ಮೀಮಾಂಸಕರು, ನಾವು ಅಂದ್ರೆ ಸುರೇಶ್ವರ ನಿವೃತ್ತಿ ಮಾರ್ಗದವರು. ನಿವೃತ್ತಿ ಮಾರ್ಗದವರು ಬೆಳ್ಕೊಳ್ತಾರೆ, ಅವ್ರು ಕೃತಾರ್ಥರಾಗ್ತಾರೆ, ಪ್ರವೃತ್ತಿ ಮಾರ್ಗದವ್ರನ್ನ ಭ್ರಷ್ಟರಾಗ್ತಾರೆ, ಹಾಳಾ ಹೋಗ್ತಾರೆ. ಅವರೆಲ್ಲ ಭ್ರಾಂತಿ ವಿಜ್ಞಾನವನ್ನು ಮುಂದೆ ಮಾಡಿಕೊಂಡು ಅದು ತೋರಿಸಿದಂತಹ ಮಾರ್ಗದಲ್ಲಿ ಹೋಗುತ್ತಾ ಬಿಸಿ ಕುದಿಯ ನೀರನ್ನು ಕುಡಿಯಕ್ಕೆ ಹೋಗುವಂತೆಯೇ
ಅವ್ರ ಅನರ್ಥಕ್ಕೆ ಈಡಾಗುವರು ಅಂತಾಗಿ ಅದೇನು ಪುರುಷಾರ್ಥಕ್ಕೆ ಕಾಣಬಲ್ಲ ಅಂತಾಗಿ ಅವರೆಲ್ಲ ಹಾಳಾಗಿ ಹೋದ್ರು, ನಾವು ಬೆಳೆದವರಾಗಿ ಆದ್ವಿ ಅಂತ ಆಗ್ತೀವಿ, ಹತಾಶ್ವಿ ನೀವೆಲ್ಲ ಸತ್ತೋದ್ರೆ ನೀವೆಲ್ಲ ಹಾಳಾಗಿ ಹೋದ್ರಿ ಅಂತ ಈ ರೀತಿ ಆಗ್ತೀವಿ. ಇದರಲ್ಲಿ ಎರಡರ ಯಾವ್ದು ತಗೋಬೇಕು? ಕರ್ಮ ಲೌಕಿಕ ಕರ್ಮ ವೈದಿಕ ಕರ್ಮ ಎರಡೂ ಕೂಡ ಯಥಾರ್ಥ ಜ್ಞಾನವನ್ನು ಯಥಾರ್ಥ ವಿಚಾರವನ್ನು ಸತ್ಯವಾದ ಫಲವನ್ನು ಇಟ್ಕೊಂಡು ಹೊರಟದ್ದು ಅಂತಾದ್ರೆ ಅದನ್ನ ಬಿಟ್ಟವರೆಲ್ಲ ಹಾಳಾಗ್ತದೆ. ಹಾಗಿಲ್ಲದೆ ಅದೆಲ್ಲ ಭ್ರಾಂತಿ ಜ್ಞಾನದಿಂದ ನಡೀತಾ ಇರೋದು ಅಂತಾದ್ರೆ ಅದನ್ನ ಬಿಟ್ಟವ್ರು ಗೆದ್ದರು ಅದು ನೃತ್ಯವಾಗ ಉದ್ಧಾರವಾದ್ರು ಅಂತ ಈ ರೀತಿ ಆಗ್ತಾರೆ. ಹೇಗಿದ್ರೆ ಹೇಗೆ ತೀರ್ಮಾನ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅವ್ರು ಅಂತಾರೆ, ಹಿತಂ ಸಂಪ್ರೇಪ್ಸತ ಮೋಹಾತ್ ಪ್ರಾಪ್ತಿ ಹಾನಾರ್ಥಾನ್ ಸಂಭಾಸಯತೆ ಕವತ್. ಶಾಸ್ತ್ರದ ಮೇಲೆ ಒಂದು ದೋಷ ಬಂದ್ಬಿಡುತ್ತೆ. ಶಾಸ್ತ್ರ ಕೂತ್ಕೊಂಡು ಮಿಥ್ಯಾಜ್ಞಾನಕ್ಕೆ ವಿಷಯವಾಗಿರ್ತಕ್ಕಂತಹ ಕರ್ಮವನ್ನು ಫಲವನ್ನು ಸಾಧನವನ್ನು ಹೋಗ್ತಾ ಇದೆ ಅಂತಾಗಿ ಶಾಸ್ತ್ರ ದೋಷಯುಕ್ತವಾಗಿ ದೂಂಟಾಗ್ಬಿಡುತ್ತಲ್ಲ ಅವಾಗ ಅಂತ ಆ ಪ್ರಶ್ನೆ ಬರುತ್ತೆ. ಯಾವಾಗ ಪ್ರಪಂಚವೇ ಮಿಥ್ಯೆ ಮಾಯೆ ಸುಳ್ಳು ಅಂತ ಆಯ್ತೋ ಅಂತ ಸುಳ್ಳಾದ ಪ್ರಪಂಚವನ್ನು ಮಾಯನಾದ ಪ್ರಪಂಚವನ್ನು ಒಪ್ಕೊಂಡು ಅಲ್ಲಿರೋ ಕರ್ಮಗಳನ್ನೆಲ್ಲ ಅನುವಾದ ಮಾಡಿಕೊಂಡು ಫಲವನ್ನು ಕೂಡ ಹೇಳ್ತಾ ಕರ್ತೃತ್ವವನ್ನು ಒಪ್ಕೊಂಡು ಸಂಹಾರಗಳನ್ನು ಹೇಳ್ಕೊಂಡು ಕರ್ಮ ಹೇಳಿದ್ರೆ ಶಾಸ್ತ್ರ ತಿಳಿದು ತಿಳಿದು ಕೂಡ ಮೋಸ ಮಾಡ್ತದೆ ಅಂತ ಆಗತ್ತಲ್ಲ ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರೆ ನೋಡಪ್ಪ, ಹಿತವಾದದ್ದನ್ನ ಪಡೆಯಬೇಕು ಅಂತ ಇಟ್ಪಟ್ಕೊಂಡವರು ಮನುಷ್ಯರಿರ್ತಕ್ಕಂತಹ ಒಂದು ಸ್ವಭಾವ. ಸಂಪ್ರಾಪ್ತಿ ಮಿಥ್ಯತಾಂ ಸಂಪ್ರೇಕ್ಷತಾಂ ಆಪ್ತಿ ಮಿಥ್ಯಾ ಈಪ್ಸ ಪ್ರಾ ಈಪ್ಸ ಪ್ರೇಕ್ಷ ತೇಷಾಂ ಪ್ರೇಕ್ಷತಾಂ. ಹಿತವಾದದ್ದನ್ನ ಪಡೆಯಬೇಕು ಇವರಲ್ಲಿದೆ, ಯಾರಲ್ಲಿ? ಮನುಷ್ಯನಲ್ಲಿದೆ. ಶಾಸ್ತ್ರ ಮಾಡಿದ ಹಿತವಾದದ್ದು ಅದನ್ನ ಪಡ್ಕೋಬೇಕು ಇಚ್ಛೆ ಶಾಸ್ತ್ರ ಮಾಡಿದ್ದಲ್ಲ. ದುಡ್ಡು ಹಿತ, ನನಗೆ ಅಧಿಕಾರ ಹಿತ, ನನಗೆ ಎಲ್ಲ ಭೋಗಗಳು ಅನುಭವಿಸೋದು ಹಿತ ಅನ್ಕೊಂಡ್ರು. ಹಾಗೆ ಅಹಿತವಾದ ಬೆಳಬೇಕು. ನಮ್ಮ ಕಳ್ಳು ಕಾಕರು ಬಹಳ ಬೇಡ, ರೋಗ ರುಜಿನಾದ್ರೂ ಬೇಡ, ಬಡತನ ಆದ್ರೂ ಬೇಡ. ಇದ್ಯತಾಂ ಜಿಹಾಸಿತ ಬೇಡವೇ ಬೇಡ, ಇದನ್ನು ತಪ್ಪಿಸ್ಕೊಳ್ಳೇಬೇಕು ಅಂತ ಬಯಸುವಂತವರು ಇಂಥ ಜನರು ಶಾಸ್ತ್ರ ನೋಡ್ತು. ಶಾಸ್ತ್ರಕ್ಕೆ ಶಾಸ್ತ್ರ ಸರ್ವಜ್ಞಾತನೇ, ಪರಮಾತ್ಮನ ವಾಣಿಯಾದ್ರಿಂದ ಅದಕ್ಕೆಲ್ಲ ಗೊತ್ತು. ಇವರು ಪ್ರಪಂಚದಲ್ಲಿ ಎಷ್ಟು ತರಹ ಜನ ಏನೇನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಹಾಗಾಗಿ ಜನರಿಗೆ ಅವರೇ ಕೆಲವರನ್ನೆಲ್ಲ ಹಿತ ವಿಭಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನ್ ಹೇಳಿದ್ ಕೇಳಲ್ಲ ಅವರು. ನಾನೊಂದ್ ಕಡೆ ಒಂದು ಇದಕ್ಕೆ ಹೋಗಿದ್ದೆ, ಒಂದು ಯಾವುದೋ ಒಂದು ಪೂಜೆ ಮಾಡ್ತೀವಿ ನಮ್ಮನೇಲಿ, ಇವತ್ತು ಬಿಕ್ಕೇ ಬರೀ ಅಂತ ಇವಾಗ ಎರಡ್ ಮೂರು ಇದೆ, ಎರಡ್ ಮೂರು ಸಲ ಜಾಸ್ತಿ ಆಯ್ತು ಏನೋ. ಹೋಗಿದ್ದೆ, ಹೋಗಿದ್ದಾಗ ಪೂಜೆ ಎಲ್ಲ ಆಯ್ತು, ಮಂಗಾರ್ತಿ ಆಯ್ತು, ಗುರುಗಳು ಒಂದು 10 ನಿಮಿಷ ಆಶೀರ್ವಾದ ಹೇಳ್ತಾರೆ ಹಾಗೆ ಹೀಗೆ ಅಂತ ಮಾಡಿ. ನಾನು ಏನ್ ಮಾಡ್ಬಿಟ್ಟೆ, ನಮ್ಮ ಜೀವನದಲ್ಲಿ ಮೋಕ್ಷವನ್ನು ಹೊಂದೋದೇ ಹೆಚ್ಚಿನ ಪುರುಷಾರ್ಥ, ಅದಕ್ಕೆ ಪ್ರಾಪಂಚಿಕ ವಿಷಯದಲ್ಲಿ ವೈರಾಗ್ಯವನ್ನು ತಂದ್ಕೋಬೇಕು, ಭಗವದ್ಭಕ್ತಿ ತಂದ್ಕೋಬೇಕು, ಅಂತರ್ಮುಖತೆ ಬೆಳೆಸ್ಕೋಬೇಕು ಅಂತ ಅದಕ್ಕೆ ತಿಳ್ಕೊಂಡು ಸಂಸಾರದಲ್ಲಿ ಆದಷ್ಟು ವಿರಕ್ತರಾದರೆ ಅವನು ಭಗವಂತನಿಗೆ ಹೆಚ್ಚಾಗಿ ಶುರು ಮಾಡ. ಆದ್ರೆ ಹೆಂಗ ಸ್ವಾಮಿ ದಯವಿಟ್ಟು ಈ ವಿಷಯ ಹೇಳ್ಬೇಡಿ ಅಂದ್ಬಿಟ್ಟು. ಯಾಕೆ ಇಲ್ಲ, ಅಯ್ಯೋ ನಮ್ಮ ಸಂಸಾರ ಹಾಳು ಮಾಡಬೇಡಿ, ನಮ್ಮ ಸಂಸಾರದಲ್ಲಿ ಚೆನ್ನಾಗಿರ್ಬೇಕು ನಾವು, ನಮ್ಮ ಸಂಸಾರದ ವೈರಾಗ್ಯ. ಅಯ್ಯಪ್ಪ ಏನಿದು, ಅಲ್ಲಮ್ಮ ಸಂಸಾರನ ಹೆಂಡತಿ ಮಕ್ಕಳು ಯಾರನ್ನ ಹೇಳಿದ್ದು, ಮತ್ತೆ ನೀನ್ ಸಂಸಾರ ಏನ್ ಹೇಳ್ತೀರ? ಅಲ್ಲಮ್ಮ ನಮ್ ಸ್ವಭಾವ ಯಾವ್ದು ಅಲ್ಲವಾ, ಯಾವ್ದು ನಮ್ಮ ಕಲ್ಪನೆಯಿಂದ ತೋರಿದ್ದ ಈ ಜನ್ಮ ಮರಣಾದಿಗಳು ಕ್ರಿಯಾಕಲ್ಪಗಳು ಕಟ್ಟಿದ ಹೋಗ್ತಗಳು ಇವು ತಪ್ಪಿನಿಕೆಯಿಂದ ತೋರ್ತಾ ಇರೋದು, ನಮ್ ಸತ್ಯವನ್ನು ಕಂಡ್ಕೊಳಕ್ ಬಂದವರು ಕಡಮ ಅಂತ. ಅಯ್ಯ ಇದು ಸತ್ಯ ಕಾಪ, ಇದು ನಮ್ಮ ಹೆಂಡತಿ ಮಕ್ಕಳು ಮನೆ ಮಠ ಸತ್ಯ, ನಾ ಹೆಂಗ್ಸೋಬ್ಲು, ನಮ್ ಸಂಸಾರ ಚೆನ್ನಾಗಿರ್ಲಿ, ನಮ್ ಸಂಸಾರ ಹಾಳಾಗೋದು ಬೇಡ, ನಮ್ ಸಂಸಾರ ಚೆನ್ನಾಗಿ ಬೆಳೀಲಿ ಅಂದ್ರು. ಎಷ್ಟು ಟೆನ್ಷನ್ ಇದೆ ನೋಡು ಕರ್ಮ ಮಾಡೋರಿಗೆ. ಕರ್ಮ ಮಾಡೋರು ಅಲ್ಲ, ಪೂಜೆ ಪುನಸ್ಕಾರ ವ್ರತ ಇದೆಲ್ಲ ಮಾಡೋರು. ಆ ಅವಿದ್ಯೆ ಟೆನ್ಷನ್ ಎಷ್ಟು ಜೋರ ಇದೆ, ಅವ್ರು ಎಲ್ಲ ವ್ರತನೂ ಮಾಡ್ತಾರೆ, ಒಂದೂ ಚಾಚು ಮಾಡಿ ಎಂತ ಏನೋ. ಜನಕನಕ ವಾಹನ ಸಮೃದ್ಧಿ ಆಗ್ಲಿ,
ಮಕ್ ಮನೆ ಮಕ್ಕಳು ತುಂಬಲಿ, ಮನೆಯಿಂದ 8 ಹೊತ್ತು ಮಕ್ಕಳಾಗಲಿ, ಎಲ್ಲರಿಗೂ 2 3 ಮನೆ ಆಗಲಿ, 2 ಕಾರ್ ಆಗಲಿ, ಎಲ್ಲರೂ ಚೆನ್ನಾಗಿ ಟಿವಿ ಮೊಬೈಲು ಮತ್ತೊಂದು ಇಟ್ಕೊಂಡು ಯಾವ ಕರ್ಮ ಮಾಡಿದ್ರು ಕರ್ಮ ಏನಪ್ಪ ತೀರಾ ಮುಟ್ಟಾಡ್ರಾಗಿದ್ದಾಗ ಕರ್ಮ ಮಾಡುವವರಿಗೆ ಕರ್ಮಯೋಗ ಮಾಡ್ರಪ್ಪ ಅಂತ ಅವ್ರಿಗೊಂದು ಸಮಾಧಾನ ಹೇಳ್ಬೇಕೆ ಹೊರತು ಕರ್ಮ ಶಾಸ್ತ್ರ ತಾತ್ಪರ್ಯದಿಂದ ಕರ್ಮಯೋಗ ಮಾಡ್ಬೇಕು ಅಂತ ಹೇಳಲ್ಲ. ಇವನಲ್ಲಿ ಇದೆ ಕರ್ಮ ಪಿಶಾಚಿ, ಕರ್ಮ ಹಿಡ್ಕೊಂಡಿದೆ ನಾನು ಮಾಡೋ ಮಾಡ ಕರ್ಮ ಪಿಶಾಚಿ. ಇವನು ಕೂತ್ಕೊಂಡಾಗ ಸದ್ಯ ಕರ್ಮ ಮಾಡ್ಬೇಡ ಅಂತಂದ ಅದೊಂದು ಹಾಳ ಹೋಗ್ತಾನಲ್ಲ ಅನ್ನೋ ಕಾರಣದಿಂದ ಮಾಡುವ ಕರ್ಮವನ್ನು ಈಶ್ವರ ಬುದ್ಧಿಯಿಂದ ಫಲಾಪೇಕ್ಷೆ ಇಲ್ಲದೆ ದೊಡ್ಡ ಪ್ರಮಾಣ ಪೂರ್ವಕವಾಗಿ ಸಪತ್ ಬುದ್ಧಿ ಕೂಡ್ಕೊಂಡು ಈ ರೀತಿ ಮಾಡ್ತಾ ಅವರು ನಿನ್ ಚಿತ್ತ ಸಿದ್ಧಿ ಆಗುತ್ತೆ ಅಂತ ಅವನಿಗೆ ಒಂದು ಕತೆ ಕಟ್ಬೇಕು ಹೇಳ್ಬೇಕು. ಅಲ್ಲ ವಿಚಾರ ಇಲ್ಲಿ ಅವ್ರಿಗೆ ಯಾವ ಲೌಕಿಕ ವಿಚಾರ ಅಲ್ಲ ಆತ್ಮ ವಿಚಾರ ಹೇಳ್ತಾರಂತ ಅವ್ರಿಗೆ ಬಿಳಿ ಬಟ್ಟೆ ಉಟ್ಕೊಂಡು ಬಿಳಿ ಬಟ್ಟೆ ಕಾವಿ ಬಟ್ಟೆ ಎಲ್ಲಿ ಅಯ್ಯೋ ದಡ್ಡ ಬಿಳಿ ಸನ್ಯಾಸ ಮಾಡೋದನ್ನೋದು ಯಾರು ಹೇಳ್ತದೆ ಯಾವ ಮರ್ಯಾದೆ ಇರುತ್ತ ಮರ್ಯಾದೆ ಇದ್ದನಿಗೆ ಬಿಡಕ್ಕೆ ಅದ ಕಾವಿ ಬಟ್ಟೆ ಯಾರ ಶಾಸ್ತ್ರ ಕಾವಿ ಬಟ್ಟೆ ಉಡ್ಬೇಕು ಅಂತ ಹೇಳಿದ ಕೆಲಸಪ್ಪ ಸನ್ಯಾಸ ಮಾಡೋದಲ್ಲ ಸನ್ಯಾಸಿಯಾಗಿ ಇರ್ತಾರೆ. ಸನ್ಯಾಸ ಸ್ವರೂಪ ಸನ್ಯಾಸ ಸ್ವಭಾವ ಮತ್ತು ಸ್ವಭಾವ ಅದು ಅಸಂಗ ಆತ್ಮ ಅಸಂಗನಾದ ಆತ್ಮ ಇರ್ತಾರೆ. ಅದನ್ನ ಮಾಡೋದೇ ಅದೇ ಮಾಡೋದು ಅಡಿಗೆ ಕೊಂಡ್ಕೊಳಕ್ಕೆ ಮಾತ್ರ ತಗೊಳಕ್ಕೆ ಅದೇನು ಇದು ಮೊಬೈಲ್ ಸನ್ಯಾಸ ತಗೊಳೋದಲ್ಲ ಸನ್ಯಾಸ ಮಾಡೋದು ಮುಖ್ಯ. ನೀವು ಸನ್ಯಾಸ ಅಂದ್ರೆ ಏನು ಅರ್ಥ ಆಗಿಲ್ಲ. ಸನ್ಯಾಸ ಅದೇ ಒಂದು ಹಂತಕ್ಕೆ ಅದು ಕಷ್ಟ ಒಪ್ಪಂದ ಇಲ್ಲ ಅನ್ನಲ್ಲ. ಅದು ಇಲ್ಲಿ ಹೇಳ್ತಾ ಇರತಕ್ಕಂತಹ ಪರಮಾತ್ಮ ವಿಚಾರ ನಾನು ವಿಚಾರ ಕಂತಿಲ್ಲ. ಆ ವಿಚಾರ ಬೇರೆ, ಈಗ ಆ ವಿಷಯ ಅಲ್ಲ, ಈ ಟಾಪಿಕ್ ಅಲ್ಲ. ಹೌದು ಆತ್ಮವಿಚಾರಕ್ಕೆ ಹೊರಟಾಗ ಆತ್ಮವಿಚಾರದಲ್ಲಿ ಕರ್ಮ ಸಂಬಂಧ ಬರೋಲ್ಲ. ಕರ್ಮ ವಿಚಾರ ಇಲ್ಲ, ಕರ್ಮ ಅವ್ರ ವಿವೇಕಿಗಳೇ ಮಾಡೋದು, ಕರ್ತೃತ್ವ ಬುದ್ಧಿ ಇರೋರೇ ಮಾಡೋದು. ಹಾಗಾಗಿ ಅವರು ಕರ್ಮ ಮಾಡಿದ್ರು ಅವ್ರಿಗೆ ಕರ್ಮ ಮಾಡಿದಷ್ಟು ಇನ್ನಷ್ಟು ವ್ಯಕ್ತಿ ಅವಳ ತಾನು ಇಟ್ಕೊಂಡು ಮೂರನೇ ಬಿಸಾಕೋದಾಗಿದ್ದೀನಿ. ಕರ್ಮ ಬದ್ಧ ಆಗ್ತದೆ ಒಂದು ಕೊಸರ್ಕೊಂಡು ಬರ್ಬೇಕು, ಕೊಸರ್ಕೊಂಡು ಧೀರನಾಗಿ ವಿವೇಕಿಯಾಗಿ ತಾನೇ ಅವರು ಸತ್ಯವನ್ನು ತಿಳ್ಕೊಳಕ್ ಹೋಗ್ಬೇಕೆ ಹೊರತು ಬಾಕಿಯ ಪ್ರಪಂಚ ಅಟ್ಟಿಸ್ಕೊಂಡು ಹೋದ್ರೆ ಅದು ಎಂಡ್ ಲೆಸ್. ಅದು ಏನ್ ಮನಸ್ಸು ಬಂದಿದ್ದು. ಹಾಗಾಗಿ ನಿಮ್ಗೆ ಹಿತವಾದ ಬೇಕು ಅಂತ ನಿನ್ನ ಬಯಸಲಿದೆ. ಏನೋ ನನಗೆ ಇದೆಲ್ಲ ಹಿತ, ಸಾಲ ಆಗ್ಬಿಟ್ರೆ ಅದು ದುಡ್ಡು ಬೇಕೋ ಬೇಕೋ ನನಗೆ ಕಾಬೇಕು ಬೇಕು ಬಂದು ನನಗು ಇನ್ನು ಈ ಬೈಕೆ ಇದ್ದಂತೆ ಆಗ ಶಿಶುತ್ತವಾರ ಮಾಡ ಆತ್ಮೀಚ ಮಾಡೋ ಇನ್ನೊಂದು ಮಾಡೋ ಅದನ್ನ ಇಟ್ಕೊಳತ್ತೆ ಅಂತ ಹೇಳ್ತದೆ ಜಾತ. ಶಾಸ್ತ್ರಕ್ಕೆ ಕಾರಣ್ಯ ಇದೆ ಎಲ್ಲರ ಮೇಲೂ. ಹಾಗಾಗಿ ಅವರವರ ಬೈಕ್ ಎತ್ತಕ್ಕಂತ ಸಾಧನೆ ಹೇಳ್ಕೊಂಡು ಹೋಗುದು. ಹಾಗೆ ಅಹಿತವಾದದ್ದು ಇದು ಬೇಡ, ರೋಗ ರುಜಿನ ಬೇಡ, ಕಾಯಿಲೆ ಪ್ರಸಾದ ಬೇಡ ಅಂದ್ರೆ ಅದಕ್ಕೆ ಇಷ್ಟು ಮಾಡು ರೋಗ ರುಜಿನ ಪರಿಹಾರವಾಗುತ್ತೆ ಅಂತ ಹೇಳ್ತಾರೆ. ಅದು ಶಾಸ್ತ್ರದ ತಾತ್ಪರ್ಯ ಇದೆ ಅಂತ ಸಾಲಪ್ಪ. ಅದನ್ನ ಮಾಡೋರು ಹೇಳ್ಬೇಕು ಅನ್ನೋದು ಉದ್ದೇಶ ಇಲ್ಲ. ಶಾಸ್ತ್ರ ನೀ ಅದನ್ನ ಮಾಡ್ತಾ ಇರು, ನೀ ಅದನ್ನ ಮಾಡೋವನೇ ನಿಂಗೆ ಅದೇ ಧರ್ಮ, ಅದೇ ನಿನ್ ಸ್ವಭಾವ, ಹಾಗೆ ಇರ್ಲು ಅದೆಲ್ಲ ಖಂಡಿತ ಅಲ್ಲ. ಇವರಲ್ಲಿ ಆತ್ಮಿಚ್ಛಾತಿಹಾಸ, ಇವರಲ್ಲೇ ಪ್ರಾಪ್ತಿಚ್ಛ ಪರೀಕ್ಷ ಪ್ರಾಪ್ತ ಇಚ್ಛ ಸಂಪ್ರೇಕ್ಷತಾಂ ಇತಿಹಾಸತಾಂ ಮೋಹ. ಎರಡಕ್ಕೂ ಮೋಹ. ಯಾವ ಮೋಹ? ಆತ್ಮನರಿದೇ ಇರೋದು ಅಜ್ಞಾನದಿಂದಲೇ ಎರಡು ಆಗೋದು. ಅಂಥವನಿಗೆ ಏನ್ ಮಾಡ್ತಾನೆ ಶಾಸ್ತ್ರ? ಉಪಾಯಕ್ಕೂ ಹಾನಕ್ಕೂ ಪ್ರಾಪ್ತಿ ಹಾನಾರ್ಥ, ಪ್ರಾಪ್ತ್ಯರ್ಥಂ ಉಪಾಯಾರ್ಥಂ ಪ್ರಾಪ್ತ್ಯರ್ಥಂ ಹಾನಾರ್ಥಂ ಯೇ ಉಪಾಯ ಸಂತಿ ತಾನ್ ಉಪಾಯಾನ್ ಶಾಸ್ತ್ರ ಪ್ರತಿಪಾದಯತಿ. ಪಡೆಯೋದಕ್ಕೂ ತಪ್ಪಿಸ್ಕೊಳ್ಳೋಕ್ಕೂ ಏನೇನು ಉಪಾಯ ಇದೆಯೋ ಆ ಉಪಾಯಗಳನ್ನ ಶಾಸ್ತ್ರ, ಸೂರ್ಯ ಎಲ್ಲ ವಸ್ತುವನ್ನು ಬೆಳಗುವ ಹಾಗೆ ಬೆಳೀತಾ ಇರುತ್ತೆ. ನೀ ಏನ್ ಬೇಕಂದ್ರೆ ಶಾಸ್ತ್ರ ಹೇಳ್ಬೇಕು. ಶಾಸ್ತ್ರಕ್ಕೆ ನೀನು ಅಗ್ನಿಹೋತ್ರ ಮಾಡಿದ್ರೆ ಕೋರ್ಟ್ ಬರಲ್ಲ ಅದಕ್ಕೆ ಓ ನನ್ ಮಾಡ್ಕೊಬಿಟ್ಟ ಅಂತಂದ. ಶಾಸ್ತ್ರಕ್ಕೆ ನೀನು ಬ್ರಹ್ಮಹತ್ಯ ಮಾಡ್ಬಿಟ್ಟು ಶಾಸ್ತ್ರಕ್ಕೆ ಏನು ಕೊರತೆನೂ ಆಗಲ್ಲ. ಶಾಸ್ತ್ರಕ್ಕೆ ಯಾವ ಕರ್ಮ ಕೆಟ್ಟ ಕರ್ಮ ಮಾಡುದು ಯಾರು, ಶಾಸ್ತ್ರಕ್ಕೆ ಏನು ಬೇಜಾರ ಮೇಲೆ ಶಾಸ್ತ್ರಕ್ಕೆ ಏನು ಕೊರತೆನೂ ಆಗಲ್ಲ. ಶಾಸ್ತ್ರ ಒಳ್ಳೊಳ್ಳೆ ಕ್ರಮ ಮಾಡಿ ಶಾಸ್ತ್ರಕ್ಕೆ ಏನು ಗ್ರೇಟ್ ಬರಲ್ಲ, ಒಂದ್ ಮರಿನೂ ಬರಲ್ಲ. ಶಾಸ್ತ್ರ ತಾನು ಸ್ವಲ್ಪಾಡಿಗೆ ಲೈಟ್ ಇದ್ದಾಗೆ ಬೆಳ್ತಾ, ಈ ಲೈಟ್ ಅಲ್ಲಿ ನೀನು ಮೊಬೈಲಲ್ಲಿ ಕೆಟ್ಟ ಕೆಟ್ಟ ನೋಡ್ತಾ ಇದ್ದು ಲೈಟ್ ಬೆಳ್ಕೊಡತ್ತೆ.
ಅದ ನೀನೇ ಒಳ್ಳೆ ವೇದ ಹೇಳ್ತಾ ಇದ್ದು ಬೆಳ್ಕೊಳತ್ತೆ. ವೇದ ಹೇಳಿಟ್ಟಿಗಿರಿ, ವೇದ ಹೇಳ್ತಾ ಇವ್ರಿಗೆ ಕರೆಕ್ಟ್ ಆಗಿ ಬೆಳ್ಕೊಡ್ಬೇಕಪ್ಪ ಅಂತ ಹಂಗೆ ಫೋನ್ ಮಾಡಿದ್ರೆ ಕೆಟ್ಟ ಗಿಡದಾಗ ಏನೋ ನೋಡ್ತಾ ಇದ್ದ ಮೊಬೈಲಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅದನ್ನ ಏನ್ ಮಾಡಲ್ಲ ಏನು ಜಾಸ್ತಿ ಉದಾಸ್ತಿ ಜಾಸ್ತಿ ಎರಡು ವಿಷಯ ಉದಾಸೆ ಜಾಸ್ತಿ ಎಲ್ಲರ ಮೇಲೂ ಕಾರಣ್ಯ ಇದೆ. ಒಂದು ವಿಷಯ ಆರೋಪದ ಕಾರಣ್ಯ ಎಲ್ಲರೂ ಇಷ್ಟ ಆಗಬೇಕು. ಅದಕ್ಕಾಗಿ ಪಾಯನ್ ಹೇಳುತ್ತೆ ಆ ಶಾಸ್ತ್ರ ನಿಜವಾದ ಇಷ್ಟ ಯಾವ್ದು ಆಶು ನಿವೃತ್ತಿ ಇಷ್ಟ ಲೋಕೆ ವ್ಯವಾಯ ಮಿಷ ಮಧ್ಯ ಸೇವ ನಿತ್ಯ ಅಸ್ತ ಜಂತೋಹ ನಹಿ ತತ್ರ ಚೋದನ ವ್ಯವಸ್ಥಿತಿ ತತ್ರ ವಿವಾಹ ಯಜ್ಞ ದುರಾಗ್ರಹಿ ಆಶು ನಿವೃತ್ತಿ ಇಷ್ಟ. ಹೆಂಡ ಕುಡಿಬೇಕಾ ಸೌತ್ಸಾಮಾನ್ಯ ದುರಾಗ್ರಹಿ ಸೌತ್ಸಾಮಾನ್ಯ ಮಾಡೋ ಹೆಂಡ ಕುಡಿಯೋದು ಮಾಂಸ ತಿನ್ಬೇಕಾ ಮಾಡೋ ವಾಜಪೇಯಿ ಮಾಡೋ ಸೂರ್ಯ ಮಾಡೋ ಹೆಮ್ಮ ತರ್ತೀನಿ ಹಿಂಗೆ ಇದ್ರೆ ಹುಡುಗಿ ಸಂಬಂಧ ಮದುವೆ ಹೋಗು. ಅದು ನನ್ನ ಹತ್ರ ಇಷ್ಟ ಯಾವ್ದು ಹೇಳಿದ್ರೆ ಯಾವ ಬಿಟ್ಟು ಇದ್ರ ಸ್ವರೂಪವನ್ನ ತಿಳ್ಕೊಂಬಂತ ನೀನು ಯಾರು ತಿಳ್ಕೊ. ಅದು ಸತ್ಯ ವಿಚಾರ ತತ್ವ ವಿಚಾರ ಅದನ್ನ ಕಟ್ಕೊ ಮುಕ್ತಿ ನಾವು. ನಂಗೆ ಯೋಗ್ಯತೆ ಇಲ್ಲ ನನಗೆ ಆಗಲ್ಲ ಅಂದ್ರೆ ಅವ್ರು ಹೇಳಿದ್ರು ಸಹಸ್ರ ಶೀರ್ಷ ಪುರುಷ ಹಾಗೆ ಕೊಟ್ಟರು. ಏನ್ ಸಾರ್ ಮೊದಲನೇ ದಿವಸನೇ ಸಹಸ್ರ ಶೀರ್ಷ ಮಾಡ್ತಿದ್ದಾರಲ್ಲ ಸ್ವಲ್ಪ ತುಂಟು ಮಾಡ್ಕೊಂಡು ಸರ್ ಸಹಸ್ರ ಶೀರ್ಷ ಸಾರ್ ಇನ್ನು ಸ್ವಲ್ಪ ಸಣ್ಣ ಮಾಡಿ ಸಾರ್ ಅಷ್ಟು ಕಷ್ಟ ಆಗಲ್ಲ ಸಹಸ್ರ ಏನು ಮುಂಚಿನ ಸಹಸ್ರ ಅಂತಿರ್ಲ ಐದುನ ಶುರು ಮಾಡಿ ಮುಂದೂರ ಶುರು ಮಾಡಿ ಸಾವಿರ ಶುರು ಮಾಡ್ತಿದ್ದಿರಲ್ಲ ಅಂತ ಓ ಇವನಿಗೆ ಕೈ ಮುಗಿದ್ಬಿಟ್ಟಿದ್ದೆ ಇವನಿಗೆ ನಾವು ಹೇಳಕ್ಕಾಗಲ್ಲಪ್ಪ ಹೋಗ್ಬೇಕು. ಪ್ರಾಪ್ತಿ ಹಾನಾರ್ಥಾನ್ ಜ್ಞಾನ ಉಪಾಯನ್ ಶಾಸ್ತ್ರ ಅರ್ಕವತ್ ಭಾಸತ್ತೆ ತೋರಿಸತ್ತೆ ಏನು ಈಗ ಆಯ್ತಾ ಟೈಮ್ ಏನಂತ ನಾಳೆ ಹೇಳ ಬಾರಿ ಜೋರಾಗಿದೆ. ಋಷರು ಶಾಸ್ತ್ರದ ತಿರುಳಾಗ್ಬಿಟ್ಟಿದ್ದಾರೆ. ಯಾರೋ ಶಾಸ್ತ್ರ ಪರಮಾತ್ಮನೇ ಪರಮಾತ್ಮನ ವೇದವಾಣಿ ಪರಮಾತ್ಮನ ವಾಣಿ ಅಂದ್ರೆ ವೇದ ಪರಮಾತ್ಮ ಸ್ವರೂಪ ಪಡ್ಕೊಂಡವರಿಗೆ ಆ ವೇದದ ಸ್ವರೂಪ ಅರ್ಥ ಆಗೋದು ಏನ್ ಮಹಾಕಷ್ಟ. ತಮ್ಮದೇ ವಾಣಿ ತಮ್ಮದೇ ಮಾತು ಇದು ಹೇಳುತ್ತೆ. ನಾನು ಹೇಳಿ ಹೇಳ್ತೀನಿ ಕಣ ಆ ವಿಚಾರ ಕರ್ಮ ಹೇಳ್ಕೊಡ್ತೀನಿ ಕಣ ಮಾಡ ನನ್ಗೆ ಅದು ಇದೆ ಅಪೇಕ್ಷೆ ಇದೆ ಮಾಡ ವಿಚಾರ ಹೀಗೆ ಮಾಡ್ಬೇಕು ಅಂತ ನನಗೆ ರಕ್ತ ವಸ್ತ್ರನಾಗಿ ಆ ಉಷ್ಣೀಶ ರಕ್ತ ಉಷ್ಣೀಶನಾಗಿ ಕೆಂಪಾದ ರುಮಾಲ ಸುತ್ಕೊಂಡು ಕೆಂಪಾದ ಬಟ್ಟೆ ಉಟ್ಕೊಂಡು ಉಪವಾಸ ಇಟ್ಕೊಂಡು ಆ ಇಲ್ಲಿಂದ ರೌದ್ರೇಷ್ಠ ಮಾಡಿದ್ರೆ ಆ ಶತ್ರುವಿಗೆ ಭಿನ್ನೇವಿ ಬುರುಡೆ ಹೊರಹಾಕ್ಬೇಕಂತೆ ಶತ್ರು. ಆ ನಿಮ್ಗೆ ಸ್ಟೇಜ್ ಮಾಡು ಆದ್ರೆ ನಿಮ್ ಕಡೆ ಹೇಳುತ್ತೆ ಶಾಸ್ತ್ರ ಆಭಿಚಾರಿಕ ಕರ್ಮ ಮಾಡಿದ್ರೆ ನೀನು ಪತಿತನಾಗ್ತೀಯಾ ದೋಷಿ ಆಗ್ತೀಯಾ ಪ್ರಾಶ್ಚಿತ್ಯ ಗುರಿ ಆಗ್ತೀಯಾ ಅಂತ ಹೇಳುತ್ತೆ. ಹ್ಞೂ ಆ ಪದವು ಆ ಪದ ಮಾಡೋಕೆ ಹೋಗ್ತೀವಿ.